ಶಾಂತಿ ಇವತ್ತಿನ ಮಹಾವಾಕ್ಯದಲ್ಲಿ ಬಾಬಾ ತಿಳಿಸ್ತಾ ಇದ್ದಾರೆ ದಿನಾಂಕ ಇಪ್ಪತ್ತೇಳು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ಮೂರು ಮೀಟೆ ಬಚ್ಚೆ ಕಾಲೋ ಕಾಲ ಆಯಾ ಆಯ ತುಮ ಸಬ್ ವಾಪಸ್ ಲೇಜಾನೆ ಇಸಲೇ ಯಾದಸೆ ವಿಕ್ರಮ ಕಾ ಬೋಜ ಕತಮ್ ಕರೋ ಅಪ್ನ ದೇಹ ಸೆ ಮೋಹ ನಿಕಲ್ ಬಾಬಾ ತಿಳಿಸ್ತಾ ಇದ್ದಾರೆ ಮಧುರ ಮಕ್ಕಳೇ ಕಾಲರ ಕಾಲ ಮಹಾಕಾಲ ತಂದೆ ಬಂದಿದ್ದರೆ ನಾವೆಲ್ಲ ಆತ್ಮಗಳನ್ನು ವಾಪಸ್ ಕರ್ಕೊಂಡು ಹೋಗ್ಲಿಕ್ಕಾಗಿ ಅದರಿಂದ ತಂದೆ ನೆನಪಿನಿಂದ ವಿಕರ್ಮದ ವರಿಯನ್ನು ಸಮಾಪ್ತಿ ಮಾಡಿಕೊಳ್ಳಿ ತಮ್ಮ ದೇಹದ ಮೋಹವನ್ನು ಸಹ ತೆಗಿರಿ ಅಂತಾರೆ ಬಾಬಾ ಬಾಬಾ ತಿಳಿಸ್ತಾ ಇದ್ದಾರೆ ಮಧುರ ಮಕ್ಕಳೇ ಕಾಲರ ಕಾಲ ಮಹಾಕಾಲ ತಂದೆ ಬಂದಿದ್ದರೆ ನಾವೆಲ್ಲ ಆತ್ಮಗಳನ್ನು ವಾಪಸ್ ಕರೆದುಕೊಂಡು ಹೋಗಲು ಅದರಿಂದ ತಂದೆ ನೆನಪಿನಿಂದ ವಿಕರ್ಮದ ವರಿಯನ್ನು ಸಮಾಪ್ತಿ ಮಾಡಿಕೊಳ್ಳಿ ತಮ್ಮ ದೇಹದ ಮೋಹವನ್ನು ಸಹ ತಾವು ತೆಗಿರಿ ಅಂತ ಬಾಬಾ ತಿಳಿಸಿದ್ದಾರೆ ಪ್ರಶ್ನೆ ಭಕ್ತೊಂಕಿ ಕೌನ್ಸಿ ಉಪಕರ್ ಜಬ್ ಬಾಪ್ ಹೇ ತೋ ಭಕ್ತ ಖುಷಿ ಹೋನೆಕೆ ಬಜೆ ದುಃಖಿ ಹೇ ಬಾಬಾ ಪ್ರಶ್ನೆಯನ್ನು ಕೇಳ್ತಿದ್ದಾರೆ ಭಕ್ತರನ್ನು ಭಕ್ತರು ಭಕ್ತರು ಯಾವ ಉಪಕಾರವನ್ನು ಮಾಡ್ತಾರೆ ಯಾವಾಗ ತಂದೆಯನ್ನು ಕರೀತಾರೆ ಆಗ ತಂದೆ ಆ ಕರೆಯನ್ನು ಕೇಳಿ ಈ ಜಗತ್ತಿಗೆ ಬರ್ತಾರೆ ಭಕ್ತರು ಯಾವ ಒಂದು ಕರೆಯನ್ನು ಭಗವಂತ ಕೇಳ್ತಾರೆ ಆಗ ಭಕ್ತರು ಖುಷಿ ಆಗೋ ಬದಲು ದುಃಖಿಗಳಾಗ್ತಾರೆ ಯಾಕೆ ಭಕ್ತರು ಯಾವ ಕರೆಯನ್ನು ಕೇಳಿ ಭಗವಂತ ಬರ್ತಾರೆ ಆ ಕರೆಯನ್ನು ಕೇಳಿ ಬರ್ತಾರೆ ಆದರೆ ಭಕ್ತರಿಗೆ ಖುಷಿ ಆಗೋ ಬದಲು ದುಃಖ ಆಗುತ್ತೆ दुखी भक्तरों दुखी घड़ाकता पर जब दुख आता है तब कहते ए भगवान मुझे इस दुख की दुनिया से ले चलो मेरे इस पतित तो दुनिया में दरकार नहीं लेकिन जब बाप उपकार सुनकर ले जाने लिए ले जाने के लिए आते हैं तब रोते हैं बाबा तेल सिद्रह दले बग ಭರು ಯಾವಾಗ ದುಃಖಿಗಳಾಗ್ತಾರೆ ಆ ದುಃಖಿಗಳಾದಾಗ ಭಗವಂತನನ್ನು ಕರೀತಾರೆ ಭಗವಂತನ ಹೇಳ್ತಾರೆ ಏ ಭಗವಂತ ನಮ್ಮ ಈ ದುಃಖದ ಜಗತ್ತಿನಿಂದ ನಮ್ಮನ್ನೇನು ಮಾಡು ಈ ದುಃಖದ ಜಗತ್ತಿನಿಂದ ಈ ಸಂಸಾರದಿಂದ ನಮ್ಮನ್ನು ಕರೆದುಕೊಂಡು ಹೋಗು ಈ ನಮ್ಮ ಪತಿಚ ಜಗತ್ತಲ್ಲಿ ನಮ್ಮದು ಅವಶ್ಯಕತೆ ಇಲ್ಲ ಅಂತ ಯಾವಾಗ ಭಗವಂತ ಈ ಕರೆಯನ್ನು ಕೇಳ್ತಾರೆ ಈ ಕರೆಯನ್ನು ಕೇಳಿ ನಮ್ಮ ಮಕ್ಕಳನ್ನು ಕರ್ಕೊಂಡು ಹೋಗ್ಲಿಕ್ಕಾಗಿ ಬಂದಿದ್ದಾರೆ ಭಗವಂತ ಬಂದಿರೋದನ್ನು ನೋಡಿ ಮನುಷ್ಯರೇನು ಮಾಡ್ತಾರೆ ಭಕ್ತರು ಹಾಳ್ತಾರೆ ಡಾಕ್ಟರ್ಗೆ ಡಾಕ್ಟರ್ಕೂ ಕಹತೆ ಹೇಸೆ ದಬಾಯದು ಜೊಹಮ್ ತಂದುರಸ್ತ್ ಹೋಜಾಯಿ ಒಂದು ಕಡೆ ಭಗವಂತನನ್ನು ಕರೀತಾರೆ ಬಂದು ನನ್ನನ್ನು ಕರ್ಕೊಂಡು ಹೋಗು ಅಂತ ಭಗವಂತ ಕರ್ಕೊಂಡು ಹೋಗಲಿಕ್ಕೆ ಬಂದಿದ್ದಾರೆ ನಂತರ ಭಕ್ತರು ಏನು ಮಾಡ್ತಾರೆ ಡಾಕ್ಟರಿಗೆ ಹೋಗಿ ಹೇಳ್ತಾರೆ ನಮಗೆ ಔಷಧಿ ಕೊಟ್ಟರೆ ನಾವು ಶಕ್ತಿಶಾಲಿಗಳಾಗ್ತೀವಿ ನಾವು ಹೀಗೆ ಹೋಗೋದಿಲ್ಲ ಅವ್ರು ಸ್ವಲ್ಪ ದಿನ ಇರ್ತೀವಿ ಅಂತ ಹೇಳಿಬಿ ಡಾಕ್ಟ್ರ್ ಹತ್ರ ಹೋಗಿ ಏನು ಮಾಡ್ತಾರೆ ಔಷಧಿಯನ್ನು ಕೇಳ್ತಾರೆ ಭಗವಂತನ ಕರೀತಾರೆ ಬಂದು ಕರ್ಕೊಂಡು ಅಂತ ಬಂದಿದರೆ ಹೋಗು ಅನ್ನೋ ಖುಷಿನೇ ಇಲ್ಲ ಬಂದಿದ್ದಾರೆ ಅನ್ನೋದಕ್ಕೆ ದುಃಖಿಗಳಾಗಿ ಏನಾಗ್ತಾರೆ ಡಾಕ್ಟರ್ ಹತ್ರ ಹೋಗಿ ಔಷಧಿಯನ್ನು ಕೇಳ್ತಾರೆ ನಾವು ಶಕ್ತಿಶಾಲಿ ಆಗ್ತೀವಿ ಔಷಧಿಯನ್ನು ಕೊಡಿ ಅಂತ ಗೀತ ದೂರ ದೇಶಕ್ಕೆ ರೆಹನೆ ಬಾಲ ಗೀತೆಯಾಗಿದೆ ದೂರ ದೇಶದಲ್ಲಿ ಇರುವಂಥವರು ಓಂ ಶಾಂತಿ ದೂರ ದೇಶ ಮೇ ಬಾಪು ಭೀ ರಹತೆ ಅವ್ರ ತುಂಬಚ್ಚಿ ಭೀ ರೇಹಿತೇ ಹೋ ಅಬ್ ಯಾ ಬಾಪ್ ಯಹ ಕ್ಯೂ ಆಯಾ ಹೇ ದೂರ ದೇಶದಲ್ಲಿ ತಂದೆ ಇರ್ತಾರೆ ನಾ ಮಕ್ಕಳು ಸಹ ದೂರ ದೇಶದಲ್ಲಿ ಇರ್ತೀವಿ ದೂರ ದೇಶ ಅಂತಂದರೆ ಪರಮಾತ್ಮ ಪರಮಧಾಮದಲ್ಲಿರುವಂಥವ್ರು ನಾ ಮಕ್ಕಳು ಸಹ ಪರಮಧಾಮದಲ್ಲಿರ್ತೀವಿ ಅಬ್ ಯಹ ಬಾಪ್ ಯಹ ಕ್ಯೂ ಆಯಾ ಹೇ ತಂದೆ ಯಾಕೆ ಇಲ್ಲಿಗೆ ಬಂದಿದ್ದಾರೆ ಬಾಪಕೋ ಕ್ಯೂ ಯಾದ್ ಕರ್ತಿ ಹೇ ಏ ಭಗವಾನ್ ಹಾವೋ ಆ ಕರ್ಕೆ ಹಮ್ಕು ವಾಪಸ್ ಲೇಜಾವೋ ತಂದೆಯೇನ ತಂದೆ ಯಾಕೆ ಇಲ್ಲಿಗೆ ಬರ್ತಾರೆ ತಂದೆಯೇನ ಯಾಕೆ ನೆನ್ಪು ಮಾಡ್ತಾರೆ ಹೇ ಭಗವಂತ ಹಬ್ಬ ಅಂಥೇಳಿ ಬಂದು ನಮ್ಮನ್ನೇನು ಮಾಡು ವಾಪಸ್ ಕರ್ಕೊಂಡು ಹೋಗು ಅಂತ ಹೇಳ್ತಾರೆ ಯಹ ಆತ್ಮ ಕಹತಿ ಹೇ ಅಪ್ಪನೇ ಗರ್ ಮುಕ್ತಿ ದಾಮೆ ಲೇಜಾವೋ ಆತ್ಮ ಹೇಳುತ್ತೆ ತಂದೆ ಬಂದು ನಮ್ಮನ್ನೇನು ಮಾಡು नम मने के मुक्ति धमके कर्दकंडो अंत आत्मा है या तो जैसे कालों का काल को उपकारते भक्ति मार्ग में समझ नहीं है हम किसके उपकारते हैं कि हमको इस पुतित दुनिया के संबंध से छोड़कर साथ ले चलो हमको यह रहने की दरकार नहीं है और फिर कोई के आत्मा जब शरीर छोड़ते हैं तो कितने दुखी होते हैं ರೋತೆ ಹೇ ಪೀಡ್ತೇ ಹೇ ಬಾಬಾ ತಿಳಿಸ್ತಾ ಇದ್ದಾರೆ ಹೇಗೆ ಕಾಲರ ಕಾಲನಾಗಿರುವಂಥ ಪರಮಾತ್ಮನನ್ನು ನಾವು ದುಃಖ ಆದಾಗ ಏನು ಮಾಡ್ತೀವಿ ಕರಿತೀವಿ ಆದರೆ ಭಕ್ತಿ ಮಾರ್ಗದಲ್ಲಿ ಏನು ಮಾಡೋದಿಲ್ಲ ತಿಳ್ಕೊಳ್ಳೋದಿಲ್ಲ ಭಕ್ತರು ನಾವು ಯಾರನ್ನು ಕರಿತಾ ಇದ್ದೀವಿ ಅಂತ ಹೇಳಿ ಏಕೆಂದರೆ ಈ ಜಗತ್ತು ಪಥಿತ ಜಗತ್ತು ಪಥಿತ ಜಗತ್ತಿನ ಸಂಬಂಧದಿಂದ ನಮ್ಮನ್ನೇನು ಮಾಡು ದೂರ ಕರೆತ್ಕೊಂಡು ಎಲ್ಲದರಿಂದ ಮುಕ್ತಿ ಮಾಡಿ ನಮ್ಮನ್ನು ಕರೆದುಕೊಂಡು ಹೋಗು ನಾವಿಲ್ಲಿ ಏನೂ ಅವಶ್ಯಕತೆ ಇಲ್ಲ ಅಂತ ಏನು ಮಾಡ್ತಾರೆ ಭಕ್ತರು ಕರೀತಾರೆ ಯಾವ ಆತ್ಮಗಳು ಈ ಶರೀರವನ್ನು ಬಿಡುತ್ತಾರೆ ಆಗ ಏನಾಗುತ್ತೆ ಯಾರಾದರೂ ಶರೀರವನ್ನು ಯಾವುದೇ ಆತ್ಮ ಶರೀರವನ್ನು ಬಿಡ್ತು ಅಂತಂದರೆ ಎಷ್ಟೊಂದು ದುಃಖಿಗಳಾಗ್ತಾರಲ್ವ ಅಳ್ತಾರೆ ಕೂಗ್ತಾರೆ ಏಕ್ ಧಾರಫ್ತೋ ಬುಲಾತೇ ಹೇ ಬಾಬಾ ಹಾಕರ್ಕೆ ಹಂಕೋ ಯಹಸೆ ಲೇಜಾವು ಈ ಶೇರಿಸಿ ಮುಕ್ತುಕರು ಒಂದು ಕಡೆ ಭಗವಂತನನ್ನು ಕರೀತಾರೆ ಭಗವಂತ ಬಂದ ನಮ್ಮನ್ನೇನು ಮಾಡು ಇಲ್ಲಿಂದ ಕರ್ದ್ಕೊಂಡು ಹೋಗು ಈ ಶರೀರದಿಂದ ನಮಗೆ ಮುಕ್ತಿಯನ್ನು ಕೊಡು ಅಂತ ಹೇಳಿ ಪರಂತು ಜಬ್ ಭಕ್ತಿ ಕರ್ತೇ ಹೇ ತೋ ರೋತೇ ಚಿಲಾತೆಯೇ ಭಕ್ತಿ ಮಾರ್ಗ ಉಪಕಾರತೆ ಹೇ ಪರಂತು ಸಮಜತೆಯೇ ಹೇ ಯಾವಾಗ ಮುಕ್ತಿಯನ್ನು ಕೊಡಲಿಕ್ಕೆ ಭಗವಂತ ಬರ್ತಾರೆ ಈಗ ಮುಕ್ತಿಯನ್ನು ಕೊಡು ಅಂತ ಕರೀತಾರೆ ಆದರೆ ಭಕ್ತ ಭಗವಂತ ಭಕ್ತರಿಗೆ ಮುಕ್ತಿಯನ್ನು ಕೊಡಲಿಕ್ಕೆ ಬಂದರೆ ಏನು ಮಾಡ್ತಾರೆ ಅಳ್ತಾರೆ ಚೀರಾಡ್ತಾರೆ ಭಕ್ತಿ ಮಾರ್ಗದಲ್ಲಿ ಕರೀತಾರಲ್ವ ಬರೇ ಏನು ಮಾಡ್ತಾರೆ ಕರೀತಾರೆ ಹಾಡನ್ನು ಹಾಡ್ತಾರೆ ಆದರೆ ಅರ್ಥವನ್ನು ತಿಳ್ಕೊಂಡಿಲ್ಲ ಅಂತಾರೆ ಬಾಬಾ ಸಾವಿತ್ರಿ ಸತ್ಯವನ್ ಕೇ ವಾತು ಅಥವಾ ಏಕಹಿ ಆತ್ಮಾ ಲೇ ಜಾ ರಹಿತೆ ಪರಂತು ಸವಿ ಸಾವಿತ್ರಿ ಲೇಜಾನೆ ನೇರಹೇತೆ ಮನುಷ್ಯ ಜಬ್ಬ ಶರೀರ ಚೋಡತೆ ಹೇತು ಶರೀರ ಮೇ ಮೋ ಹೋ ಕಾರಣ ಆತ್ಮಾ ಚೋಡಿನ ನಾತೆ ಸತ್ಯ ಸಾವಿತ್ರಿಯ ಕಥೆಯನ್ನು ಸಹ ಹೇಳ್ತಾರಲ್ವಾ ಅಂದರೆ ಒಂದು ಕಡೆ ಏನು ಮಾಡ್ತಾರೆ ಕರೀತಾರೆ ನಮ್ಮನ್ನೇನು ಮಾಡು ಈ ಬಂಧನದಿಂದ ಈ ಕಷ್ಟದಿಂದ ಮುಕ್ತರನ್ನಾಗಿ ಮಾಡು ಅಂತ ಆದರೆ ಸಾವಿತ್ರಿ ಏನು ಮಾಡಲಿಲ್ಲ ಆ ಬಿಡಲಿಲ್ಲಲ್ವಾ ಹೋಗ್ಲಿಕ್ಕೆ ಅದಕ್ಕೆ ಬಾಬಾ ತಿಳಿಸಿದರೆ ಮನುಷ್ಯ ಜಬ್ ಶರೀರ ಚೋಡುತ್ತೆ ಹೇತು ಶರೀರ ಮೋಹನೇ ಕಾರಣ ಆತ್ಮ ಚೂರ್ಣ ನೆಹಾತೆ ಮನುಷ್ಯರಿಗೆ ಯಾವಾಗ ಶರೀರವನ್ನು ಬಿಡ್ತಾರೆ ಆ ಶರೀರದ ಮೇಲೆ ಏನಿರುತ್ತೆ ಮೋಹ ಇರುವ ಕಾರಣ ಆತ್ಮ ಆ ಶರೀರವನ್ನು ಬಿಡಲಿಕ್ಕೆ ಇಚ್ಛೆ ಪಡೋದಿಲ್ಲ ಅಂತಾರೆ ಬಾಬಾ ಡಾಕ್ಟರ್ ಡಾಕ್ಟರ್ಗೋ ಕಹತೆ ಏಸೆ ದವಾಯಿದು ಜೋ ಅಮ್ಮ ಹೋ ಹೋಚಾಯಿ ಅವಾಗ ಅವಾಗ ಕಷ್ಟ ಬಂದಾಗ ಏನು ಮಾಡ್ತಾರೆ ಭಗವಂತ ಬಂದು ನಮ್ಮನ್ನು ಕರ್ಕೊಂಡೋಗಪ್ಪ ಅಂತ ಹೇಳ್ತಾರೆ ಯಾವಾಗ ಸುಖ ಇರುತ್ತೆ ಆವಾಗ ಏನು ಮಾಡ್ತಾರೆ ಶರೀರವನ್ನು ಬಿಡ್ಲಿಕ್ಕೆ ಇಷ್ಟನೇ ಪಡೋದಿಲ್ಲ ಡಾಕ್ಟರ್ ಹತ್ರ ಹೋಗ್ತಾರೆ ನಮಗೆ ಔಷಧಿ ಕೊಡ್ರಿ ನಮ್ಮನ್ನು ಶಕ್ತಿಶಾಲಿಗಳಾಗಬೇಕು ನಾವು ನಾವು ಇನ್ನೂ ಸ್ವಲ್ಪ ದಿನ ಬದುಕಬೇಕು ಅಂತ ಹೇಳಿ ಶರೀರಕೋ ಅಮೋಣ ನಹಿಚಾತೆ ನಾವು ಶರೀರವನ್ನು ಬಿಡ್ಲಿಕ್ಕೆ ಏನು ಮಾಡೋದಿಲ್ಲ ಇಷ್ಟಪಡೋದಿಲ್ಲ ಸಾತ್ಮೆ ಫಿರ್ ಕಹತೆ ಭಗವಾನ್ ಹಾವು ಆಕರ್ ಹಮ್ಕೋ ಸಾತ್ಲೇ ಜಾವು ವಂಡರ್ಫುಲ್ ಬಾತ್ ಏನು ಹೇಳ್ತಾರೆ ಹೇಳ ಜೊತೆಯಲ್ಲಿ ಬಾ ಭಗವಂತ ನಮ್ಮನ್ನೇನು ಮಾಡು ಕರ್ಕೊಂಡು ಹೋಗು ಅಂತ ಹೇಳ್ತಾರೆ ಆದರೆ ಇಷ್ಟು ಅದ್ಭುತವಾಗಿರುವಂಥ ಮಾತಲ್ಲ ಅಭಿ ತುಂಬ ಖುಷಿಶೇ ಚಲತೆ ಹೋ ಮನುಷ್ಯ ಕೂತು ದುನಿಯ ಮಿತ್ರ ಸಂಬಂಧಿ ಆದಿಮೆ ಮೇ ಆದರೆ ಭಗವಂತ ಬಂದಿದರೆ ಕರ್ಕೊಂಡು ಹೋಗ್ಲಿಕ್ಕೆ ಅಂದಾಗ ನಾವು ಖುಷಿಯಿಂದ ಹೋಗ್ಬೇಕಲ್ವ ಆದರೆ ಮನುಷ್ಯರೇ ಜಗತ್ತಿನಲ್ಲಿರುವಂತಹ ಮಿತ್ರ ಸಂಬಂಧಿಗಳ ಮೇಲೆ ಭಾಳಷ್ಟು ಮೋಹ ಇದೆ ಅಂತಾರೆ ಬಾಬಾ ಅಪ್ಪುಸ್ತೀಹೇ ಕ್ಯಾ ತುಮ್ಕೋ ಮಿತ್ರ ಸಂಬಂಧಿ ಆದಿ ಸೇ ಚುಡಾ ಲೇತೋ ಜಾ ಪೇರ್ ತುಮ್ ಇನ್ ಸಂಬಂಧಿಯುಕಿ ಅಗರ ಬಚ್ಚೋ ಅದೀಗೂ ಸಿಮಿರಿಂಗಿ ತುಫಿರ್ ಏಸಾಜನ್ ಮಿಲ್ಜಾಯಗ ಬಾಬಾ ನಮ್ಮ ಮಕ್ಕಳಿಗೆ ತಿಳಿಸ್ತಾ ಇದ್ದಾರೆ ಈಗ ಕೇಳ್ತಾರೆ ಈ ಮಿತ್ರ ಸಂಬಂಧಿಗಳೀಗ ನೀವು ಕರಿತೀರಲ್ವ ನಮ್ಮನ್ನೆಲ್ಲರನ್ನು ಕರ್ಕೊಂಡು ಹೋಗ್ರಿ ಅಂತ ನಿಮ್ಮ ಮಿತ್ರ ಸಂಬಂಧಿ ಇತ್ಯಾದಿನೆಲ್ಲ ನೀವು ಬಿಡ್ತೀರಾ ಈ ಕರ್ಕೊಂಡು ಹೋಗ್ಲಿಕ್ಕೆ ಬಂದಿದ್ದೀನಿ ಅಂತಂದರೆ ತಮ್ಮ ಎಲ್ಲ ಸಂಬಂಧಗಳನ್ನು ನೆನಪನ್ನ ತ ಬಿಡ್ತೀರಾ ಅಂತ್ಯ ಕಾಲದಲ್ಲಿ ಒಂದು ವೇಳೆ ಮಕ್ಕಳು ಯಾರನ್ನ ಸ್ಮರಣೆ ಮಾಡ್ತಾರೆ ಅದೇ ಅಂತಹದೇ ಜನ್ಮ ಅವರಿಗೆ ಸಿಗ್ತದೆ ಅಂತಾರೆ ಬಾಬಾ ಬಾಬ್ ಕಹತೆ ತುಮ್ ಆತ್ಮ ಹುಂಕು ಈ ಸೆ ಅಲಗ್ ಕರ್ ಲೇ ಜಾವುಂಗ ಫಿರ್ ತುಮ್ಕೋ ಮಿತ್ರ ಸಂಬಂಧಿ ಆದಿಕೆ ಯು ನಹಿ ಪಡಿಗಿ ಬಾಬಾ ನಮ್ಮ ಮಕ್ಕಳಿಗೆ ತಿಳಿಸ್ತಾ ಇದ್ದಾರೆ ಹೇಳ್ತಾ ಇದ್ದಾರೆ ತಾವೆಲ್ಲ ಆತ್ಮಗಳು ಈ ಶರೀರದಿಂದ ಅಲಗ ಭಿನ್ನ ಆದಾಗ ನಾನು ನಿಮ್ಮನ್ನೇನು ಮಾಡ್ತೀನಿ ಕರ್ಕೊಂಡು ಹೋಗ್ತೀನಿ ಅಂತಾರೆ ಬಾಬಾ ನಿಮಗೆ ಮಿತ್ರ ಸಂಬಂಧಿ ಇತ್ಯಾದಿ ಯಾವುದು ಸಹ ನಾನು ಕರ್ಕೊಂಡೋಗ್ಲಿಕ್ಕೆ ಬಂದಿದ್ದೀನಿ ಅಂದರೆ ಕೊನೆಯಲ್ಲಿ ಮಿತ್ರ ಸಂಬಂಧಿ ಇತ್ಯಾದಿ ಯಾವುದು ನೆನಪಿಗೆ ಬರಬಾರ್ದು ಅಂತಾರ ಬಾಬಾ ಅಂತಿಮ ಏಕ ಬಾಪಕ್ಕೆ ಹೀ ಯಾತ್ ಕನ್ನೇ ಪುನರ್ಜನ್ಮ ತೋ ಫಿರ್ ಯಹ ಆನಾನೇ ಹೇ ಇಸಲಿ ದೇಹ ಸಬ್ಕೋ ಚಾವು ಬಾಬಾ ಹೇಳ್ತಿದ್ದಾರೆ ಅಂತ್ಯದಲ್ಲಿ ಕೇವಲ ಒಬ್ಬ ತಂದೆ ನೆನಪನ್ನು ಮಾಡಬೇಕು ಅಂತಾರೆ ಬಾಬಾ ಪುನರ್ಜನ್ಮ ಯಾಕೆಂತಂದರೆ ಪುನರ್ಜನ್ಮದಲ್ಲಿ ಮತ್ತೆ ನಾವಿಲ್ಲಿ ಬರಬಾರ್ದು ಅದಕ್ಕಾಗಿ ದೇಹ ಸಹಿತ ಎಲ್ಲವನ್ನ ಬುದ್ಧಿಯಿಂದ ಮರಿ ಅಂತಾರೆ ಬಾಬಾ ಮುಜೆ ಏಕ ಬಾಪುಕೂ ಯುಕರು ಜಬ್ಬ ತುಮ್ ಪವಿತ್ರ ನೆಹಿ ಬನ್ನಂಗೆ ತಬ್ ತಮ್ ತಬ್ ತಕ್ಕ ತುಮಕೂ ಲೇ ನಹಿ ಜಾ ಸಕ್ತಾ ಬಾಬಾ ತಿಳಿಸ್ತಿದ್ದಾರೆ ನೀವು ನನ್ನೊಬ್ಬನನ್ನೇ ನೆನಪು ಮಾಡ್ರಿ ಅಂತಾರೆ ಬಾಬಾ ಎಲ್ಲಿಯ ತನಕ ನೀವು ಪವಿತ್ರರಾಗೋದಿಲ್ವೋ ಅಲ್ಲಿವರೆಗೂ ನಿಮ್ಮನ್ನು ನಾನು ಕರೆದುಕೊಂಡು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತಾರೆ ಅಬ್ಬೊಮ್ಮೆ ತುಂಬ ಆತ್ಮಹುಂಕು ಲೇನೆ ಆಯಾ ಹೂ ಪರಂತು ತುಮಾರೇ ಊಪರು ಈ ವಿಕರ್ಮುಂಖ ಬಹುತು ಬೋಜಹೆ ಬಾಬಾ ತಿಳಿಸ್ತಾ ಇದ್ದಾರೆ ನಾನು ಎಲ್ಲ ಆತ್ಮಗಳನ್ನು ನನ್ನ ಜೊತೆಗೆ ಕರ್ಕೊಂಡು ಹೋಗ್ಲಿಕ್ಕೆ ಬಂದಿದ್ದೀನಿ ಆದರೆ ನಿಮ್ಮ ತಲೆಯ ಮೇಲೆ ಪಾಪದವರೇ ಬಹಳಷ್ಟು ಇದೆ ಅಂತಾರೆ ಬಾಬಾ ಯಾ ಆತ್ಮಹಸೆ ಬಾತ್ಕರೇ ಬಾ ಪರಂಧಾಮ್ಸೆ ಹಾಯೇ ಹೇ ಪರದೇಶಮೆ ಅಪ್ಪನ ದೇಶ ಸ್ವರ್ಗ ಜೋ ಸ್ಥಾಪನ್ ಕರ್ತೇ ಹೇ ಉಸ್ಮೆತೋ ಉನುಕು ಆನಾನಹೇ ಹೇ ಬಾಬಾ ತಿಳಿಸ್ತಾ ಇದ್ದರೆ ಈಗ ನಾನು ನೀವೆಲ್ಲ ಆತ್ಮಗಳ ಜೊತೆಗೆ ನಾನು ಮಾತನಾಡ್ತಿದ್ದೀನಿ ತಂದೆ ಪರಮಧಾಮದಿಂದ ಬಂದಿದ್ದಾರೆ ಪರದೇಶದಲ್ಲೇ ತಮ್ಮ ದೇಶ ಅಂದರೆ ಶಾಂತಿಧಾಮ ಮತ್ತು ಸ್ವರ್ಗವನ್ನು ಸ್ಥಾಪನೆಯನ್ನು ಮಾಡ್ತೀರಿ ಮತ್ತು ನೀವು ಇಲ್ಲಿಗೆ ಬರೋದಿಲ್ಲ ಅಂತಾರೆ ಬಾಬಾ ಯಾ ತುಮ್ ದುಃಖಿ ಹೋಕರ್ ಬುಲಾತೆ ಹೋ ತೋ ಏಕ ಹಿ ಸಮಯ ಆಕರ್ ಸಭಿ ಆತ್ಮಹುಂಕು ವಾಪಸ್ ಲೇ ಜಾನಾ ಹೇ ಚಾಯೇ ಖುಷಿ ಸೇ ಚಲೋ ಚಾಯೇ ನಾರಾಜಿ ಸೇ ಚಲೋ ಚಲನಾ ಹೇ ಜರೂರ್ ಬಾಬಾ ತಿಳಿಸಿದರೆ ಇಲ್ಲಿ ನೀವು ದುಃಖಿಗಳಾಗಿ ನನ್ನನ್ನು ಕರಿತೀರಿ ಭಗವಂತ ಬಂದು ನಮ್ಮನ್ನು ಏನು ಮಾಡು ಕರ್ಕೊಂಡು ಹೋಗು ಅಂತೇಳೆ ಅದಕ್ಕೆ ಒಂದು ಸಮಯದಲ್ಲಿ ನಾನು ಬಂದು ಎಲ್ಲ ಆತ್ಮಗಳನ್ನು ಏನು ಮಾಡ್ತೀನಿ ಜೊತೆಯಲ್ಲಿ ಕರ್ಕೊಂಡೋಗ್ತೀನಿ ಖುಷಿಯಿಂದ ಬಂದರೆ ಖುಷಿಯಿಂದ ಹೋಗ್ತೀನಿ ಬೇಜಾರಾದರೂ ಬೇಜಾರಿಂದಾದರೂ ನಾನು ಬಂದಿದ್ದೀನಿ ಅಂದಮೇಲೆ ಏನು ಮಾಡ್ತೀನಿ ಈ ಖುಷಿಯಿಂದಾದರೂ ಬರ್ರಿ ಬೇಜಾರಾದರೂ ಬರ್ರಿ ಆದರೂ ಬರ್ರಿ ಆದರೆ ಬೇಸರದಿಂದಾದರೂ ನೆಡ್ರಿ ಆದರೆ ಎಲ್ಲರೂ ಹೋಗಲೇಬೇಕು ನಾನು ಬಂದಿದ್ದೀನಿ ಕರ್ಕೊಂಡು ಹೋಗ್ಲಿಕ್ಕೆ ಅಂತಾರೆ ಬಾಬಾ ಬೇಹದ ಕ ಬಾಬ್ ಕಾಲೊಂಕ ಕಾಲ ಆತ್ಮ ಹೋಂಕು ವಾಪಸ್ ಲೇಜಾತೇ ಹೇ ಬೇಹದ್ದಿನ ತಂದೆ ಕಾಲರ ಕಾಲ ನಾವೆಲ್ಲ ಆತ್ಮಗಳನ್ನೇ ವಾಪಸ್ ಕರ್ಕೊಂಡು ಹೋಗ್ಲಿಕ್ಕೆ ಬಂದಿದ್ದಾರೆ ಗೋಯಸ್ಸಭಿ ಮನುಷ್ಯಂಕ ವಿನಾಶ್ಕರ್ನೇ ಆತೆಯೇ ಅಂದರೆ ಎಲ್ಲ ಆತ್ಮಗಳು ನಂತರ ಏನಾಗ್ತಾರೆ ವಾಪಸ್ಸು ಬರ್ತಾರೆ ಪತಿ ಪತ್ನಿ ಹೋತೆ ಪತ್ನಿಕ ಪತಿ ಮರ್ಜಾಯತು ಕಿತ್ತಿನೇ ರೋತೇಹೆ ಅಬಿ ಕ ಹತೆ ಹಮ್ಕು ಲೈ ಚಲು ಈಗ ನೋಡ್ರಿ ಪತಿ ಪತ್ನಿ ಇರ್ತಾರೆ ಪತಿ ಏನಾದರೂ ಶರೀರವನ್ನು ಬಿಟ್ಟರು ಅಂದರೆ ಪತ್ನಿ ಇಷ್ಟೊಂದೆಲ್ಲ ಹೇಳ್ತಾರಲ್ವ ಹೇಳ್ತಾರೆ ನಮ್ಮನ್ನು ಏನು ಮಾಡು ಕರೆದುಕೊಂಡು ಹೋಗು ಹೇಳಿ ಆಮೇಲೆ ಕುಚ್ಚಿನ ಹಿಚ್ಚಾಯಿ ನಮಗಿಲ್ಲಿರ್ಲಿಕ್ಕೆ ಇಲ್ಲ ಅಂದಮೇಲೆ ನಮಗೂ ಇರ್ಲಿಕ್ಕೆ ಇಷ್ಟ ಇಲ್ಲ ಅದಕ್ಕೆ ನಮ್ಮನ್ನು ಕರ್ಕೊಂಡು ಹೋಗು ಅಂತ ಏನು ಮಾಡ್ತಾರೆ ಪತ್ನಿ ಹೇಳ್ತಾರಲ್ವ ಪರಂತು ತುಮ್ ಪತಿ ತುಂಕು ಲೀ ನೆಹಿ ಜಾಸಕ್ತೆ ಇಸಲಿ ಪಾವನ್ ಬನ್ನಿ ಆಯಾಹೂ ಅದಕ್ಕೆ ಬಾಬಾ ಹೇಳ್ತಾರೆ ಯಾರು ಪತಿ ಥರನ ಕರ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಆದ್ದರಿಂದ ನಾನು ಪಾವನರನ್ನಾಗಿ ಮಾಡಲಿಕ್ಕೆ ಬಂದಿದ್ದೀನಿ ಅಂತಾರೆ ಬಾಬಾ ಪಾವ ಅಂತ ಬನ್ನಿ ಜಬ್ ಅಪ್ಪನೇಕೋ ಆಶ್ಚರ್ಯ ಸಮಜಂಗೆ ದೇಸೆ ದೇಕೆ ಸಬ್ ಸಂಬಂಧಿಗೆ ಸಂಬಂಧ ಬೂಲಂಗೆ ಬಾಬಾ ತಿಳಿಸ್ತಿದರೆ ಪಾವನರು ಹಾಕ್ತೀರಿ ಆಗ ತಮ್ಮನ ತಾವು ಆಶ್ಚರ್ಯ ಅಂತ ತಿಳ್ಕೊಳ್ತೀರಿ ಅಂತಾರೆ ಬಾಬಾ ದೇಹ ಸೇತ ದೇಹದ ಎಲ್ಲ ಸಂಬಂಧಗಳನ್ನು ಮರಿಬೇಕು ಮುಜೆ ಏಕ ಬಾಪುಕು ಯಾದ ಕರೆಂಗೆ ತೋ ತುಮಾರೇ ವಿಕರ್ಮ ನಾಶೋಗಿ ಯುಕ್ತಿ ತೋ ಬಹುತ ಅಜ್ಜಿ ಬದಲಾತಿ ಹ್ಞೂ ಕಲ್ಪ ಕಲ್ಪು ಬಾಬಾ ತಿಳಿಸ್ತಿದರೆ ಕೇವಲ ನಾನೊಬ್ಬ ನನ್ನೇ ನೀವೇನು ಮಾಡಬೇಕು ನೆನ್ಪು ಮಾಡಬೇಕು ಒಬ್ಬ ತಂದೆಯನ್ನು ನೆನಪು ಮಾಡಿದಾಗ ತಮ್ಮ ಎಲ್ಲ ವಿಕರ್ಮಗಳು ವಿನಾಶ ಆಗ್ತವೆ ಯುಕ್ತಿ ಯುಕ್ತಿಯಂತೂ ಬಾಬಾ ನಮಗೇನು ಮಾಡ್ತಾ ಇರ್ತಾರೆ ಬಾಬಾ ಹೇಳ್ತಾರೆ ನಾನಂತೂ ಭಾಳಷ್ಟು ಯುಕ್ತಿಗಳನ್ನು ತಿಳಿಸ್ತಾ ಇರ್ತೀನಿ ಕಲ್ಪ ಕಲ್ಪವೂ ಸಹ ನಾನು ತಿಳಿಸ್ತೀನಿ ಅಂತಾರೆ ಬಾಬಾ तुम जानते हो यह सब शरीर काक हो जाएगी होली खोते है तो उसमें दग जलाते नहीं है तो आत्मा भी जलाते नहीं बाकी इस बंबरों को अग लगाने हैं सब शरीर जलकर काक हो जाए जाएगी और आत्मा शुद्ध हो जाएगी बाबा न मकल के तड़ीरते नोड्री ये शरीर येन बड़ते ಸೊ ಈಗ ಆತ್ಮ ಈ ಶರೀರದಿಂದ ಭಿನ್ನ ಆಯಿತು ಅಂತಂದರೆ ಈ ಶರೀರ ಸುಟ್ಟೋಗುತ್ತಲ್ವ ಈಗ ಹೋಲಿಯಲ್ಲಿ ಮಾಡಿದಾಗ ಅದರಲ್ಲಿ ಏನಾಗುತ್ತೆ ಅದರ ಮೇಲೆ ಇರೋದೆಲ್ಲ ಸುಟ್ಟೋಗ್ಬಿಡುತ್ತೆ ಆದರೆ ಹಗ್ಗ ಮಾತ್ರ ಏನಾಗೋದಿಲ್ಲ ಒಳಗಿರುವಂಥ ದಾರ ಸುಡೋದಿಲ್ಲ ಅದೇ ರೀತಿ ಇಡೀ ಬಿದಿರಿನ ಕಾಡಿಗೆ ಬೆಂಕಿ ಹತ್ಕೊಳ್ಳುತ್ತೆ ಇಡೀ ಹಳೆ ಜಗತ್ತಿಗೆ ಬೆಂಕಿ ಹತ್ಕೊಳ್ಳುತ್ತೆ ಬಾಬಾ ಹೇಳ್ತಿದರೆ ಶರೀರ ಸುಟ್ಟು ಸಮಾಪ್ತಿ ಆಗುತ್ತೆ ಅದರ ಆತ್ಮ ಮಾತ್ರ ಸುಡೋದಿಲ್ಲ ಆತ್ಮ ಶುದ್ಧಿ ಆಗುತ್ತೆ ಬಾಬನ ನೆನಪಿನಿಂದ ಆತ್ಮ ಹುಂಕು ಶುದ್ಧ ಬನಾನೆ ಕೇಳಿಯೇ ನಿರಂತರ ದೇಹಿ ಅಭಿಮಾನಿ ಬನ್ನೇಕಾ ಪುರುಷಾತ್ ಕನ್ನೇ ಬಾಬಾ ತಿಳಿಸಿದರೆ ಆತ್ಮ ಶುದ್ಧಿ ಆಗಬೇಕಾದ್ರೆ ಆತ್ಮನನ್ನು ಶುದ್ಧಿ ಮಾಡಿಕೊಳ್ಳಿಕ್ಕಾಗಿ ನಿರಂತರವಾಗಿ ದೇಹಿ ಅಭಿಮಾನಿ ಆಗುವಂತಹ ಪುರುಷಾರ್ಥವನ್ನು ಮಾಡಬೇಕು ಅಂತಾರೆ ದೇಹೋತಿ ಬಿ ಅಪ್ಪುನೇಕೋ ಆತ್ಮ ಸಮಜ್ ಬಾಪ್ ಬಾಬಿಕೆ ಸಾಥ್ ಲಗಾನಾ ಹೇ ಬಾಬಾ ತಿಳಿಸ್ತಿದರೆ ದೇಹ ಇದ್ದರೂ ಸಹ ದೇಹದ ಜೊತೆಗೆ ಬಾಬಾ ಹೇಳ್ತಾರೆ ತಮ್ಮನ್ನು ತಾವು ಆತ್ಮ ಅಂತ ತಿಳಿದು ತಂದೆಯ ಜೊತೆಗೆ ಬುದ್ಧಿ ಯೋಗವನ್ನು ಜೋಡಿಸ್ಬೇಕು ಜೇಸೆ ಸನ್ಯಾಸಿ ಲೋಗ ಬ್ರಹ್ಮ ಅಥವಾ ತತ್ವ ಸೇ ಯೋಗ್ ಲಗಾತೆ ಕಹತೆ ಅಮ್ ತತ್ವ ಮೇಲೆ ಏನು ಹೋಜಾಯಿಗೆ ಬಾಬಾ ತಿಳಿಸಿದರೆ ಹೇಗೆ ಸನ್ಯಾಸಿಗಳು ಸಹ ಬ್ರಹ್ಮ ಅಥವಾ ತತ್ವದೊಂದಿಗೆ ಅವ್ರು ಏನು ಮಾಡ್ತಾರೆ ಯೋಗವನ್ನು ಜೋಡಿಸ್ತಾರೆ ಅವರೆಲ್ಲ ಹೇಳ್ತಾರಲ್ವ ನಾವು ತತ್ವದಲ್ಲಿ ಏನಾಗ್ತೀವಿ ಲೀನ ಆಗ್ತೀವಿ ಅಂತ ತತ್ವಸೆ ಬುದ್ಧಿಯೋಗ್ ಲಗಾಜ್ತೇ ಐಸನೇ ಕಿ ಶರೀರ ಚೋಡದೇತೇ ಸಮೇ ತತ್ವಸೆ ಅಥವಾ ಬ್ರಹ್ಮಸೆ ಆಮ ಯೋಗ ಲಗಾತೆ ಲಗಾತೆ ಬ್ರಹ್ಮ ಮೇ ಲೀನ್ ಹೋ ಜಾಯಿಗೆ ಇಸ್ಲೇ ಹುಣಕು ಬ್ರಹ್ಮ ಜ್ಞಾನಿ ತತ್ವಜ್ಞಾನಿ ಕಹತೆ ಹೇ ಬಾಬಾ ತಿಳಿಸ್ತಾ ಇದ್ದಾರೆ ಅವ್ರ ತತ್ವದೊಂದಿಗೆ ಏನು ಮಾಡ್ತಾರೆ ಯೋಗವನ್ನು ಜೋಡಿಸ್ತಾರೆ ಬಾಬಾ ಹೇಳ್ತಿದ್ದಾರೆ ಈ ರೀತಿಯೆಲ್ಲ ಶರೀರವನ್ನು ಬಿಟ್ಬಿಡ್ತಾರೇನು ಬಾಬಾ ಹೇಳ್ತಾರೆ ತಿಳ್ಕೊಳ್ತಾರೆ ತತ್ವದಿಂದ ಅಥವಾ ಬ್ರಹ್ಮನೊಂದಿಗೆ ನಾವೇನು ಮಾಡ್ತೀವಿ ಯೋಗವನ್ನು ಜೋಡಿಸ್ತಾ ಜೋಡಿಸ್ತಾ ಬ್ರಹ್ಮನಲ್ಲೇ ನಾವೇನಾಗ್ಬಿಡ್ತೀವಿ ಲೀನರಾಗ್ಬಿಡ್ತೀವಿ ಅಂತ ಅದರಿಂದ ಅವರಿಗೆ ಬ್ರಹ್ಮ ಜ್ಞಾನಿಗಳು ತತ್ವಜ್ಞಾನಿಗಳಂತ ಹೇಳಲಾಗತ್ತೆ ತತ್ವಜ್ಞಾನ ಹೇ ತುಮ್ಕು ಜ್ಞಾನ ಹೇ ಅಂ ಆತ್ಮ ಹೇ ತತ್ವೊಮ್ಮೆ ರೆಹತೆ ಹೇ ವಸಂಜತೆ ಉಸ್ ಹೊಸ ತತ್ವಮ್ಮೆ ಲೀನ್ ಹೋಚಾಯಿಗೆ ಬಾಬಾ ತಿಳಿಸಿದರೆ ಅದು ತತ್ವಜ್ಞಾನ ಆಗಿದೆ ನಿಮ್ಮ ಜ್ಞಾನ ಆಗಿದೆ ನಾವೆಲ್ಲ ಆತ್ಮಗಳು ತತ್ವದಲ್ಲಿ ಇರ್ತೀವಿ ಅಂದರೆ ಪರಮಧಾಮದಲ್ಲಿ ಇರ್ತೀವಿ ಅವ್ರು ತಿಳ್ಕೊಂಡಿದರೆ ನಾವು ತತ್ವದಲ್ಲಿ ಏನಾಗ್ಬಿಡ್ತೀವಿ ಬ್ರಹ್ಮದಲ್ಲಿ ಅಥವಾ ತತ್ವದಲ್ಲಿ ಆಗಿಬಿಡ್ತೀವಿ ಅಂತ ಅಗರ್ ಕಹೆ ಅಮ್ ಜಾಕರ್ ವಹಾರೆ ಹೆಂಗೆ ತೋಬಿ ಬಿ ಕಹೆ ಒಂದು ವೇಳೆ ಹೇಳ್ತಾರೆ ನಾವು ಅಲ್ಲಿ ಹೋಗಿ ಇರ್ತೀವಿ ಅಂದರೆ ಅದು ಸರಿ याद अभी आत्मागढ़ स्थान परमात्मा इवंतः स्थान परमधाम आगे आत्मा लीन तो होते नहीं है आत्मा अंतर लेन आगल के साथ देला लीन आगल के साथ देला बूद बुदे का मेसल देते हैं लेकिन वह तो रंग है ज्योति में लीन होने की बात नहीं अविनाशी आत्मा में सारा पार्ट भरा हुआ है जो कभी विनाश नहीं हो सकता ಬಾಬಾ ತಿಳಿಸ್ತಾ ಇದ್ದಾರೆ ಈಗ ನೋಡ್ರಿ ಅಲ್ಲಿ ನೀರಿನ ಸ ನದಿಯಲ್ಲಿ ನೀರಿನ ಗುಳ್ಳೆಗಳು ಇರ್ತವೆ ಅವು ಏನಾಗ್ತವೆ ಗುಳ್ಳೆಗಳು ಮತ್ತು ನೀರಿನಲ್ಲಿ ಹೋಗಿಬಿಡ್ತವಲ್ಲೋ ಆದರೆ ಅಲ್ಲಿ ಉದಾಹರಣೆ ಅದು ಕೊಡ್ತಾರೆ ಅಂದರೆ ಅದು ತಪ್ಪು ಅಂತಾರೆ ಜ್ಯೋತಿಯಲ್ಲಿ ಆತ್ಮ ಲೀನ ಆಗುವಂಥ ಮಾತೇ ಇಲ್ಲ ಅಂತಾರೆ ಬಾಬಾ ಏಕೆಂದರೆ ಅವಿನಾಶಿ ಆಗಿರುವಂಥ ಆತ್ಮದಲ್ಲಿ ಇಡೀ ಎಂಬತ್ನಾಲ್ಕು ಜನ್ಮಗಳ ಪಾತ್ರ ಏನಾಗಿದೆ ತುಂಬಲ್ಪಟ್ಟಿದೆ ಅಂದಾಗ ಅದು ಎಂದೂ ಸಹ ವಿನಾಶ ಆಗಲಿಕ್ಕೆ ಲೀನ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತಾರೆ ಸನ್ಯಾಸಿ ವಿಕಾರೋಂಕ ಸನ್ಯಾಸ ಕರ್ತೇ ಹೇ ಬಾಕಿ ವಾಪಸ್ತೋ ಕೊಯ್ ಜಾತೇನೇಹಿ ಯುನರ್ಜಮ ಲೇತ ರೇಹಿತೇ ಹೇ ಬಾಬಾ ತಿಳಿಸಿದ್ದಾರೆ ಸನ್ಯಾಸಿಗಳು ವಿಕಾರಗಳ ಸನ್ಯಾಸವನ್ನು ಮಾಡ್ತಾರೆ ಆದರೆ ಬಾಕಿ ವಾಪಸ್ ಅಂತೂ ಹೋಗಲಿಕ್ಕೆ ಸಾಧ್ಯ ಇಲ್ಲ ಅಂತಾರೆ ಬಾಬಾ ಅವರು ಪುನರ್ಜನ್ಮಗಳನ್ನು ಇಲ್ಲೇ ತೆಗೆದುಕೊಳ್ತಾರೆ ವೃದ್ಧಿ ಹೋತೆ ಜಾತಿ ಹೇ ಸಬ್ ಕೋ ಸತ್ತೋ ರೋಜೋ ತೊಮೊಸೆ ಪಾಸ್ ಹೋನಾ ಹಿ ಹೇ ಡ್ರಾಮಾ ಮಿ ಯ ಸಬ್ ನೂಂದ್ ಹೇ ಬಾಬಾ ಹೇಳ್ತಾ ಇದ್ದಾರೆ ಪುನರ್ಜನ್ಮಗಳನ್ನು ಸನ್ಯಾಸಿಗಳು ಇಲ್ಲೇ ತಗೊಳ್ತಾರೆ ಜನಸಂಖ್ಯೆಯು ಸಹ ವೃದ್ಧಿ ಆಗುತ್ತೆ ಎಲ್ಲ ಆತ್ಮಗಳು ಪುನರ್ಜನ್ಮಗಳಲ್ಲಿ ಸತ್ತೋ ರೋಜೋ ತಮದಲ್ಲಿ ಬರ್ತಾರೆ ಬಾಬಾ ಹೇಳ್ತಾರೆ ಇದು ಸಹ ನಾಟಕದಲ್ಲಿ ಏನಾಗಿದೆ ಫಿಕ್ಸ್ ಆಗಿದೆ ಅಂತಾರೆ ಅಬಿತೋ ದೇಕು ಬಿಮಾರಿಯ ಬಿ ಕಿತ್ತಿನಿ ಅನೇಕ ಪ್ರಕಾರಕ್ಕೆ ನಿಕ್ಲಿ ಹೇ ಪೆಲೇ ಇತ್ತಿನಿ ನೈಹಿತಿ ಡ್ರಾಮೇ ಸಾರೇ ನೋಂದ ಹೇ ಬಾಬಾ ನಮ್ಮ ಮಕ್ಕಳಿಗೆ ತಿಳಿಸಿದರೆ ಈಗ ನೋಡ್ರಿ ಮಾನವರಿಗೆ ಎಷ್ಟೊಂದು ಏನಿದೆ ಕಾಯಿಲೆಗಳು ಅನೇಕ ಪ್ರಕಾರದ ಖಾಯಿಲೆಗಳು ಬರ್ತವೆ ಮೊದಲು ಈ ರೀತಿ ಯಾವುದೇ ರೀತಿ ಕಾಯಿಲೆಗಳು ಇರಲಿಲ್ಲ ಕೇಳಿದೆವಲ್ವಾ ಸರ್ ಲಕ್ಷ್ಮೀ ನಾರಾಯಣ ರಾಮ ಸೀತೆ ಅವ್ರಿಗೆಂದಾದರೂ ಕಾಯಿಲೆ ಬಂದಿತ್ತವರಿಗಿಂತ ಕಾಯಿಲೆ ಬಂದು ಈ ರೀತಿ ಆಯಿತು ಮೊದಲೇ ಯಾವುದೇ ರೀತಿ ಏನಿರಲಿಲ್ಲ ಕಾಯಿಲೆ ಅನ್ನೋದೇ ಇರಲಿಲ್ಲ ಚಿಂತೆ ಅನ್ನೋದೇ ಇರಲಿಲ್ಲ ಈಗ ನೋಡ್ರಿ ಜಗತ್ತಿನಲ್ಲಿ ಮಾನವರಲ್ಲಿ ಏನಿದೆ ಚಿಂತೆ ಕಾಯಿಲೆ ಅಶಾಂತಿ ಅನ್ನೋದು ತುಂಬ್ಕೊಂಬಿಟ್ಟಿದೆ ಇದು ಸಹ ನಾಟಕದಲ್ಲಿ ಫಿಕ್ಸ್ ಆಗಿದೆ ಅಂತಾರೆ ಬಾಬಾ ತುಂಬಚ್ಚೆ ಜಾಂತೇ ಹೋ ಬಾಬಾ ಆಯಾ ಹಿ ಹೇ ಸಬ್ ಆತ್ಮ ವಂಕೋ ವಾಪಸ್ ಲೇಜಾನೆ ಈಗ ತಾವೆಲ್ಲ ಮಕ್ಕಳು ತಿಳ್ಕೊಂಡಿದ್ದೀರಲ್ವ ತಂದೆ ಬಂದಿದ್ದಾರೆ ನಾವೆಲ್ಲ ಆತ್ಮಗಳನ್ನು ವಾಪಸ್ ಕರ್ಕೊಂಡು ಹೋಗಲಿಕ್ಕೆ ಕಹತೆ ಹೇ ಬಾಬಾ ಅಮ್ಕೋ ಲೇ ಚಲೋ ಮುಕ್ತಿ ಜೀವನ್ ಮುಕ್ತಿ ತೋ ಸಬ್ಕೋ ಮೇಲ್ನೀ ಹೇ ಪರಂತು ಸಬ್ಬ ಸತ್ಯ ಮೇತೋ ನೈ ಹಾಸಕ್ತೆ ಬಾಬಾ ಹೇಳ್ತಿದ್ದಾರೆ ನಾವೆಲ್ಲ ಹೇಳ್ತೀವಲ್ವ ಬಾಬಾ ನಮ್ಮನ್ನೇನು ಮಾಡೋ ಕರ್ಕೊಂಡು ಹೋಗು ಅಂತ ಹೇಳಿ ಈಗ ತಂದೆ ನಮ್ಮನ್ನು ವಾಪಸ್ ಕರ್ಕೊಂಡು ಹೋಗ್ತಾರೆ ನಮ್ಮೆಲ್ಲರಿಗೂ ಏನು ಸಿಗುತ್ತೆ ತಂದೆಯಿಂದ ಮುಕ್ತಿ ಜೀವನ್ ಮುಕ್ತಿ ಸಿಗುತ್ತೆ ಆದರೆ ಎಲ್ಲರೂ ಸಹ ಸತ್ಯದಲ್ಲಿ ಬರಲಿಕ್ಕೆ ಸಾಧ್ಯ ಇಲ್ಲ ಅಂತಾರೆ ಬಾಬಾ ಜೋ ಜೋ ಜಿಸ್ ಸಮಯ ಆತೇ ಉಸಿ ಸಮಯ ಉಸ್ ಧರ್ಮ ಹಿಫರ್ ಆನಾ ಪಡೆಗ ತುಂಬ ಜಾನ್ತೆ ಹೋ ಫಲಾನೆ ಫಲಾನೆ ಧರ್ಮ ಫಲಾನೆ ಟೈಮ್ ಪರ್ ಹತೆಹೇ ಬಾಬಾ ತಿಳಿಸಿದರೆ ಯಾರ್ದು ಯಾವ ಸಮಯದಲ್ಲಿ ಬರಬೇಕಾಗುತ್ತೋ ಆ ಸಮಯದಲ್ಲಿ ಅವ್ರು ಏನು ಮಾಡ್ತಾರೆ ತಮ್ಮ ಧರ್ಮವನ್ನು ಸ್ಥಾಪನೆಯನ್ನು ಮಾಡ್ತಾರೆ ಅಂತಾರೆ ಬಾಬಾ ಗೊತ್ತಿದೆಯಲ್ವ ನೀವು ತಿಳ್ಕೊಂಡಿದಿರಲ್ವಾ ಯಾವ್ಯಾವ ಧರ್ಮದವರು ಯಾವ್ಯಾವ ಸಮಯದಲ್ಲಿ ಬರ್ತಾರೆ ಅಂತ ಹೇಳಿ ಬಾಪು ಬಿ ಕಲ್ಪ ಪೆಹಲಿ ಮುಹಾಫಿಕ್ ಆಯಾ ಹೂವಾ ಹೇ ಇತ್ತಿನೇ ಸಬ್ ಆತ್ಮಹುಕು ವಾಪಸ್ ಲೇಜಾಯಂಗೆ ಇಸ್ ಧರ್ನಿ ಕಿ ಕಿತ್ತಿನಿ ಕಾದ ಹೇ ಬಾಬಾ ತಿಳಿಸಿದರೆ ಬಾಬನು ಸಹ ಕಲ್ಪದ ಮೊದಲು ಬಂದಿದ್ರಲ್ವ ಬಂದು ಏನು ಮಾಡಿದ್ರು ನಾವೆಲ್ಲ ಆತ್ಮಗಳನ್ನು ವಾಪಸ್ ಕರ್ಕೊಂಡೋಗಿದ್ರು ಹೋಗಿದ್ರು ಈಗ ನೋಡ್ರಿ ಈ ಧರಣಿಯಲ್ಲೂ ಸಹ ಎಷ್ಟೊಂದು ಏನಿದೆ ಆಮೇಲೆ ಆಮೇಲೆಲ್ಲ ವಿನಾಶ ಆಯಿತು ಎಲ್ಲ ಆತ್ಮಗಳನ್ನು ಕರ್ಕೊಂಡು ಹೋಗ್ತಾರೆ ಅಂದರೆ ಈ ಧರಣಿಯಲ್ಲಿ ಎಷ್ಟೊಂದು ಗೊಬ್ಬರ ಸಿಗ್ತದೆ ಅಂತಾರೆ ಬಾಬಾ ನೈ ದುನಿಯಾ ಕೋ ಬಿ ಕಾದ ಚಯನ ತೋ ಮನುಷ್ಯ ಜಾನವರ್ ಆದಿ ಕತಂ ಕತಂ ಕಾದ್ ಬನ್ ಜಾಯಿ ಫಿರ್ ಸತ್ಯುಗ ಮೇ ಕೇತೆ ಹೇ ತುಮ್ ಜೋ ಬೋನೆ ಸಾಕ್ಷಾತ್ಕಾರ ಭೀ ಕ್ಯಾ ಹೇ ಬಾಬಾ ತಿಳಿಸ್ತಿದ್ರೆ ನಾವೆಲ್ಲ ಆತ್ಮಗಳನ್ನ ಶುಭ ಶಿವಬಾಬ ಕರ್ಕೊಂಡು ಹೋಗ್ತಾರೆ ಅಂದರೆ ಇಲ್ಲಿ ಎಲ್ಲವೂ ಸಹ ಏನಾಗ್ಬಿಡುತ್ತೆ ವಿನಾಶ ಆಗುತ್ತೆ ವಿನಾಶ ಆದಾಗ ಈ ಧಾರಣೆಯಲ್ಲಿ ಎಷ್ಟೊಂದು ಏನಾಗುತ್ತೆ ಭಾಳಷ್ಟು ಗೊಬ್ಬರ ಸಿಗುತ್ತೆ ಅಂತಾರೆ ಬಾಬಾ ಬಾಬಾ ಹೇಳ್ತಿದ್ದಾರೆ ಈ ಜಗತ್ತು ಹೊಸ ಜಗತ್ತಿಗಾಗಿ ಎಷ್ಟೊಂದು ಯಾಕೆಂದರೆ ಹೊಸ ಜಗತ್ತು ಅಂದರೆ ಅಲ್ಲೆಲ್ಲ ನಿರ್ಮಾಣ ಮಾಡಬೇಕಂತಂದರೆ ಅಲ್ಲಿ ಪ್ರಕೃತಿ ಸಹ ಭಾಳ ಸುಂದರ ಆಗಬೇಕಂದ್ರೆ ಅದಕ್ಕೆಲ್ಲ ಏನು ಬೇಕು ಗೊಬ್ಬರ ಬೇಕಲ್ವಾ ಈ ಮೈ ಎಲ್ಲ ಎಲ್ಲ ಮನುಷ್ಯರು ಪ್ರಾಣಿಗಳು ಎಲ್ಲರೂ ಏನಾಗ್ಬಿಡ್ತಾರೆ ಕೊನೆಗೆ ವಿನಾಶ ಆಯ್ತು ಅಂದರೆ ಸಮಾಪ್ತಿ ಆಗ್ಬಿಡತ್ತೆ ಎಲ್ಲ ಸಮಾಪ್ತಿಯಾದಾಗ ಪ್ರಾಣಿಗಳದ್ದು ಮನುಷ್ಯರದು ಎಲ್ಲವೂ ಸಹ ಏನಾಗುತ್ತೆ ಗೊಬ್ಬರ ಆಗಿಬಿಡತ್ತೆ ನಂತರ ಸತ್ಯುಗದಲ್ಲಿ ಎಷ್ಟು ಅದ್ಭುತವಾದಂತಹ ದವಸ ಧಾನ್ಯಗಳು ಫಲ ಇತ್ಯಾದಿ ಎಲ್ಲವೂ ಸಹ ಕೊಡಲಾಗುತ್ತೆ ಬಾಬಾ ತಿಳಿಸಿದರೆ ನಿಮ್ಮ ಮಕ್ಕಳಿಗೆ ಎಲ್ಲವನ್ನೇ ಏನು ಮಾಡಲಾಗುತ್ತೆ ಸಾಕ್ಷಾತ್ಕಾರವನ್ನು ಸಹ ಮಾಡಿಸಲಾಗುತ್ತೆ ತುಂಬಚ್ಚೆ ಜಾನ್ತೆ ಬಾಬಾ ಕಾಲೋಕಾ ಕಾಲ ಹೇ ಸಬ್ ಕಹತೆ ಬಾಬಾ ಹಮ್ಮ ಖುಷಿ ಸೆ ಆಪ್ಕೆ ಸಾಥ್ ಚಲತೆ ಹೇ ಆಮ್ಕು ಅಲ್ಲೇ ಚಲೋ ತಾವೆಲ್ಲ ಮಕ್ಕಳು ತಿಳ್ಕೊಂಡಿದ್ದೀರಲ್ವ ಈಗ ಕಾಲರ ಕಾಲ ಮಹಾಕಾಲ ತಂದೆ ಬಂದಿದ್ದಾರೆ ಅದರಿಂದ ನಾವೆಲ್ಲರೂ ಹೇಳ್ತೀವಿ ತಂದೆ ನಾವು ಖುಷಿಯಿಂದ ಬರ್ತೀವಿ ನಮ್ಮನ್ನು ತಮ್ಮ ಏನು ಮಾಡು ಕರ್ಕೊಂಡು ಹೋಗು ನಾವು ಬರ್ತೀವಿ ಅಂತ ಅವ್ಕು ಯಹ ಬಹುದು ದುಃಖ ಹೇ ಯಾ ದು ಏಹಿ ದುಃಖ ದೇನಿ ವಾಲೆ ದುನಿಯಾ ದುಃಖ ಧಾಮೆ ಏಕ್ ಧೊಂಕೋ ದುಃಖ ದೇತೀರೇಹತೇಹೇ ಬಾಬಾ ತಿಳಿಸ್ತಿದರೆ ಇಲ್ಲಂತೂ ನಮಗೆ ಬಹಳಷ್ಟು ಏನಿದೆ ದುಃಖ ಇದೆ ಈ ಜಗತ್ತೇ ದುಃಖವನ್ನು ಕೊಡುವಂಥದ್ದಾಗಿದೆ ಈ ದುಃಖ ಏನು ಮಾಡ್ತಾರೆ ಒಬ್ಬರು ಇನ್ನೊಬ್ಬರಿಗೆ ದುಃಖವನ್ನು ಕೊಡ್ತಾ ಇರ್ತಾರೆ ಬಹಳಷ್ಟು ಏನಿದೆ ಇಲ್ಲಿ ದುಃಖ ಇದೆ ಅಂತಾರೆ ಬಾಬಾ ಅಪಾರವಾದಂತಹ ದುಃಖ ಇದೆ ಅಬು ತುಮ್ಕೋ ले जाने ಜಾನೆ ಆಯಾ ಅಬ್ಬ ಏಕಕ್ಕೂ ಯು ಕರೆಂಗೆ ತೋ ವರ್ಷ ಪಾ ಸಕೆಂಗೆ ನಾಯ್ತು ರಾಜ ಏಕ ವರ್ಷ ಪೂರಾ ಪಾನಹಿ ಸಕೆಂಗೆ ಬೇರೆ ಪ್ರಜಾಮೇ ಚಲೇ ಜಾಯಂಗೆ ಬಾಬಾ ತಿಳಿಸ್ತಿದರೆ ನಾನು ಬಂದಿರದೆ ನಮ್ಮ ಮಕ್ಕಳನ್ನು ಸುಖದಲ್ಲಿ ಕರ್ಕೊಂಡು ಹೋಗಲಿಕ್ಕೆ ಅಂತಾರೆ ಬಾಬಾ ಈಗ ಸುಖದಲ್ಲಿ ಹೋಗಬೇಕು ಶ್ರೇಷ್ಠ ಪದವಿಯನ್ನು ಪಡ್ಕೊಳ್ಬೇಕು ಅಂತಂದರೆ ಒಬ್ಬ ತಂದೆಯನ್ನು ನೆನಪು ಮಾಡಿದಾಗ ಆಸ್ತಿ ಪಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂತಂದರೆ ರಾಜ್ಯ ಪದವಿ ಆಸ್ತಿಯನ್ನು ಸಂಪೂರ್ಣವಾಗಿ ಪಡ್ಕೊಳ್ಳಿಕ್ಕಾಗೋದಿಲ್ಲ ನಂತರ ಪ್ರಜೆಗಳಲ್ಲಿ ತಾವು ಹೊರಟು ಹೋಗ್ಬಿಡ್ತೀರಾ ಅಂತಾರೆ ಬಾಬಾ ಬಾಪಾಕ ರಾಜಕ ಸುಖದೇತೆ ಹೇ ಆರ್ ಕೋ ಇ ಬಿ ಧರ್ಮ ಧರ್ಮಸ್ಥಾಪಕ್ ರಾಜಧಾನಿ ಸ್ಥಾಪನೆ ಹೇ ಕರ್ತೆ ಯಾವ್ದೋ ರಾಜಧಾನಿ ಸ್ಥಾಪನ ಕರೆ ಹೇ ಗುಪ್ತ ವೇಷಮೆ ಬಾಬಾ ತಿಳಿಸಿದ್ರೆ ತಂದೆ ಬಂದಿರದೇ ರಾಜ್ಯ ಭಾಗ್ಯದ ಸುಖವನ್ನು ಕೊಡಲಿಕ್ಕೆ ಅನ್ನು ಯಾವುದೇ ಸ್ಥಾಪಕರು ರಾಜಧಾನಿಯನ್ನು ಸ್ಥಾಪನೆಯನ್ನು ಮಾಡೋದಿಲ್ಲ ಈಗ ರಾಜಧಾನಿಯನ್ನು ಸ್ಥಾಪನೆ ಮಾಡ್ತಿದ್ದಾರೆ ತಂದೆ ಗುಪ್ತ ವೇಷದಲ್ಲಿ ಕೊಯ್ಕೋ ಪತಾನೇ ಹೇಗೆ ಸತ್ಯಮೇ ಲಕ್ಷ್ಮೀನಾರಾಯಣಕ್ಕೆ ರಾಜಧಾನಿ ಕೇಸೇ ಸ್ಥಾಪನೆ ಹೂವೆ ಬಾಬಾ ತಿಳಿಸ್ತಾ ಇದ್ದಾರೆ ಯಾರಿಗೂ ಸಹ ಗೊತ್ತಿಲ್ಲ ಸತ್ಯುಗದಲ್ಲಿ ರಾಜ ಲಕ್ಷ್ಮೀನಾರಾಯಣರ ರಾಜಧಾನಿ ಹೇಗೆ ಸ್ಥಾಪನೆ ಆಯಿತು ಅಂತ ಶರೀರಧಾರಿ ದೇವತಾ ಹೇ ಹಾಯಿ ಜಪ್ಗೆ ಕಲಿಯುಗಮೇ ಹಸುರುತ್ತೆ ಹಸುರ ಅವ್ರ ದೇವತೀ ಲಡಾಯಿತೋ ಚಲೇನೇಹೇ ಬಾಬಾ ತಿಳಿಸ್ತಾ ಇದ್ದಾರೆ ಈಗ ಶರೀರದಾರಿ ದೇವತೆಗಳಂದರೆ ಎಲ್ಲಿಂದ ಬರ್ತಾರೆ ಹಾಗಾದರೆ ಈಗ ಕಲಿಯುಗದಲ್ಲಿ ಇರೋರು ಯಾರು ಅಸರರು ಹಸುರರಿಗೂ ದೇವತೆಗಳಿಗೂ ಅಂತೂ ಸ ದೇವತೆಗಳಂದರೆ ಸತ್ಯುಗದಲ್ಲಿ ಇರ್ತಾರೆ ಹಸುರರಂದರೆ ಇರ್ತಾರೆ ಅಂದಾಗ ಅವ್ರಿಗೆ ಯುದ್ಧ ಆಗಲಿಕ್ಕೆ ಸಾಧ್ಯ ಇಲ್ಲ ನಾನು ಲಡಾಯಕೆ ಬಾತೆ ನಾ ವಿಕಾರಕ್ಕೆ ಕಟಾರೆ ಚಲಾತೆ ಪೇರ್ಕೆ ಒಂದು ಲಡಾಯಿ ಲಗೆ ಮುಂಜಿಗೆ ಏಹೆ ಯಾವುದೇ ಯುದ್ಧದ ಮಾತಿಲ್ಲ ವಿಕಾರದ ಮಾತಿಲ್ಲ ಬಾಬ ಹೇಳ್ತಾರೆ ಮತ್ತು ಯಾಕೆ ತೋರಿಸಿದ್ರು ಯುದ್ಧವನ್ನು ಅಲ್ಲೇನು ಮೈ ಮಾಡಿದ್ರು ದೇವತೆಗಳು ಯುದ್ಧ ಆಯಿತು ಅಂತ ತೋರಿಸಿದ್ದಾರೆ ಅದರಿಂದಲೇ ನೋಡ್ರಿ ಜನ ಈಗ ಎಷ್ಟೊಂದು ಗೊಂದಲಕ್ಕೆ ಒಳಗಾಗಿದ್ದಾರೆ बदलता है यह ಸಮಯ का दिन बेहद ಬೇಹದ್ದಿಕೆ रात ಸತ್ಯುಗ ತ್ರೇತಕ್ಕೂ ದಿನ ಕಹಜಾತಹೆ ಬಾಬಾ ನಮ್ಮ ಮಕ್ಕಳಿಗೆ ತಿಳಿಸ್ತಾ ಇದ್ದಾರೆ ಸೃಷ್ಟಿಯಂತೂ ಅದೇ ಆದರೆ ಕೇವಲ ಸಮಯ ಏನಾಗುತ್ತೆ ಬದಲಾವಣೆ ಆಗುತ್ತೆ ಅಂತಾರೆ ಬಾಬಾ ಬೇಹದ್ದಿನವಾದಂತಹ ಹಗಲು ಬೇಹದ್ದಿನವಾದಂತಹ ರಾತ್ರಿ ಸತ್ಯ ತ್ರೈತ್ರಯುಗಕ್ಕೆ ಬೇಹದ್ದಿನ ಹಗಲು ಅಂತ ಹೇಳಲಾಗತ್ತೆ ದ್ವಾಪರ ಕಲಿಯುಗಕ್ಕೆ ಬೇಹದ್ದಿನವಾದಂತಹ ರಾತ್ರಿ ಅಂತ ಹೇಳಲಾಗತ್ತೆ ಹೊತ್ತು ಲಡಾಯಿ ಹೋತಿನೇಹಿ ಬೇಹದ್ದಿನವಾದಂಥ ಸತ್ಯ ರೈತರಕ್ಕೆ ಹಗಲು ಅಂತ ಹೇಳಲಾಗುತ್ತೆ ಆ ಹಗಲಿನಲ್ಲಿ ಯುದ್ಧಗಳು ನಡೆಯೋದಿಲ್ಲ ಅಂತಾರೆ ಬಾಬಾ ಪರಂತು ಆ ರಾಜಧಾನಿ ಹುಣಹುಂಕು ಕೇಸೆ ಮೇಲೆ ಹಾಗಾದರೆ ಆ ದೇವತೆಗಳಿಗೆ ರಾಜಧಾನಿ ಹೇಗೆ ಸಿಕ್ತು ಕಲಿಗ ಮೆತ್ತೋ ರಾಜಧಾನಿ ಏನೇಹಿ ಈ ಕಲಿಯುಗದಲ್ಲಂತೂ ಆ ರಾಜಧಾನಿ ಇಲ್ಲ ಕಾತೆ ಬಾಬಾ ವಂಡರ್ಫುಲ್ ಹೇ ಆಕೆ ಸ್ಥಾಪನಾ ಕರ್ತವ್ಯ ಬಾಬಾ ತಿಳಿಸ್ತಾ ಇದ್ದಾರೆ ಕಲಿಯುಗದಲ್ಲಿ ರಾಜಧಾನಿ ಇಲ್ಲ ಹೇಳ್ತಲ್ವಾ ಬಾಬಾ ತಮ್ಮದೆಂಥ ಅದ್ಭುತ ತಮ್ಮ ಸ್ಥಾಪನೆ ಮಾಡಿರುವಂತಹ ಕರ್ತವ್ಯದ್ದು ಇತ್ತಿನೇ ಬಚ್ಚೋಕು ಸುಖಿ ಹೋ ಬಾಕಿ ಹಾಂ ಅಪ್ಪನೇ ಅಪ್ಪನೇ ಪುರುಷಾರ್ಥ ಅನ್ಸರ್ ಉಂಚಪತ್ ಪಾಸಕ್ತೇಹೇ ಈಗ ತಾವೆಲ್ಲ ಮಕ್ಕಳನ್ನು ನಾನು ಏನು ಮಾಡ್ತೀನಿ ಸುಖಿಗಳನ್ನಾಗಿ ಮಾಡ್ತೀನಿ ಅಂತಾರೆ ಬಾಬಾ ಬಾಬಾ ತಿಳಿಸಿದ್ದಾರೆ ಬಾ ಬಂದ ನೋಡ್ರಿ ಇಷ್ಟು ಅದ್ಭುತ ಅವ್ರು ಮಾಡುವಂಥ ಸ್ಥಾಪನೆ ಕರ್ತವ್ಯ ನಮ್ಮ ಮಕ್ಕಳನ್ನೇ ಇಷ್ಟೊಂದು ಏನು ಮಾಡ್ತಾರೆ ಬಾಬಾ ಸುಖಿಗಳನ್ನಾಗಿ ಮಾಡ್ತಾರೆ ಬಾಕಿ ಅಪ್ಪನೇ ಅಪ್ಪನೇ ಪುರುಷಾರ್ಥ ಅನುಸಾರ ಉಂಶ್ಪತ್ ಪಾಸಕ್ತೇ ಹೇ ತುಂಬ ಜಾಂತೇವು ಪಾಂಚ ವರ್ಷ ಬಾದ ಪರಂಪಿತಾ ಪರಮಾತ್ಮ ಹತೆಹೇ ಈಗ ತಮ್ಮ ತಮ್ಮ ಪುರುಷಾರ್ಥದ ಅನುಸಾರವಾಗಿ ತಾವೇನು ಮಾಡ್ಬೋದು ಶ್ರೇಷ್ಠ ಪದವಿಯನ್ನು ಪಡ್ಕೊಳ್ಲಿಕ್ಕೆ ಸಾಧ್ಯ ಅಂತಾರೆ ಬಾಬಾ ಯಾಕೆಂದರೆ ತಾವು ತಿಳ್ಕೊಂಡಿದ್ದೀರಲ್ವ ಐದು ಸಾವಿರ ವರ್ಷದ ನಂತರ ಪರಂಪಿತ ಪರಮಾತ್ಮ ಬರ್ತಾರೆ ಬಲ್ ಕರಕಿ ಕೊಯ್ ಪ್ರಭು ಕೊಯ್ ಗಾಡ್ ಫಾದರ್ ಕಹತೆ ಪಿತಾ ತೋ ಏನು ಈಗ ಬಲ್ಲೆ ಕೆಲವ್ರು ಏನು ಹೇಳ್ತಾರೆ ಏ ಪ್ರಭು ಅಂತ ಹೇಳ್ತಾರೆ ಕೆಲವರು ಹೇ ಭಗವಂತ ಅಂತ ಹೇಳ್ತಾರೆ ಕೆಲವರು ಗಾಡ್ ಅಂತ ಹೇಳ್ತಾರೆ ಏನೇ ಕರೆದ್ರೂ ಅವರು ತಂದೇನೇ ತಾನೆ ಪಿತಾ ಕಹನ ಕಿತ್ತನ ಹಚ್ಚ ಹೇ ತಂದೆ ಅಂತ ಕರೆಯೋದು ಎಷ್ಟು ಚೆನ್ನಾಗಿರುತ್ತಲ್ವ ಈಶ್ವರ್ ಅಮಾರ ಹೇ ಪಿತಾಹೇ ಶಿವ್ ಪ್ರಭು ಕಹನಸೇ ಮಜಾ ಮಜಾನಯೇ ಆಗ ಬಾಬಾ ತಿಳಿಸ್ತಿದರೆ ಈಶ್ವರ ನಮ್ಮ ತಂದೆ ಆಗಿದ್ದಾರೆ ಅಲ್ವಾ ಕೇವಲ ಪ್ರಭು ಅಂತ ಹೇಳೋದ್ರಿಂದ ಏ ಭಗವಂತ ಅಂತ ಹೇಳೋದ್ರಿಂದ ಅಲ್ಲಿ ಏನು ಬರೋದಿಲ್ಲ ಇಷ್ಟೊಂದು ಮಜಾ ಬರೋದಿಲ್ಲ ಅಂತಾರೆ ಗಾಡ್ ಕಹನಸೆ ಸರ್ವೆ ಆ್ಯಪಿ ಸಮಜ್ಲೇತೇ ಹೇ ಗಾಡ್ ಭಗವಂತ ಅಂತ ಹೇಳೋದ್ರಿಂದ ಅಲ್ಲಿ ಏನು ಮಾಡುತ್ತಾರೆ ಪರಮಾತ್ಮ ಸರ್ವೆ ಹ್ಯಾಪಿ ಅಂತ ತಿಳ್ಕೊಳ್ತಾರೆ ಫಾದರ್ ಕಹ ಜಾಯಿತು ಸರ್ವೆ ಆಪಿ ಅಲ್ಲಿ ತಂದೆ ಅಂತ ಹೇಳಿದಾಗ ಅಲ್ಲಿ ಸರ್ವ್ಯಾಪಿ ಅಂತ ಹೇಳಲಿಕ್ಕೆ ನಮ್ಮ ಅಪ್ಪ ಸರ್ವ್ಯಾಪಿ ತಂದೆ ಸರ್ವ್ಯಾಪಿ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಬ್ಬ ತುಮ್ ಆತ್ಮ ಏ ರೇ ಹೋ ಸಮಜತೆ ಹೋ ಅಮಾರ ಬಾಬಾ ಆಯಾ ಹೂವಾ ಹೇ ಅಮಕು ಯೋಗಸೇ ಪವಿತ್ರ ಬನ್ರೇ ಹೇ ಬಾಬಾ ತಿಳಿಸಿದರೆ ನಾವೆಲ್ಲ ಆತ್ಮಗಳಿಗೆ ಕೇಳ್ತಿದ್ದೀವಿ ಅಲ್ವಾ ನಾ ತಿಳ್ಕೊಂಡಿದ್ದೀವಿ ನಮ್ಮ ತಂದೆ ಈಗ ಬಂದಿದ್ದಾರೆ ಆ ತಂದೆಯೊಂದಿಗೆ ಯೋಗವನ್ನು ಜೋಡಿಸೋದ್ರಿಂದ ಯೋಗದಿಂದಲೇ ನಾವೆಲ್ಲ ಆತ್ಮಗಳೇನಾಗ್ತೀವಿ ಪವಿತ್ರರಾಗ್ತೀವಿ ತೋ ಬಾಬ್ ಟೀಚರ್ ಸದ್ಗುರುಕು ಯಾದ್ ಕರ್ನಾ ಪಡೆ ಯ ಬಚ್ಚಂಕೋ ಬಾಸ್ನಾ ಹಾತೀಯೇ ಸಮ್ಮು ಅಮ್ ತೋ ಆತ್ಮ ಈ ಶೇರ್ಸೆ ಪಾಠ ಬಜಾತೆ ಹೇ ಬಾಬಾ ತಿಳಿಸಿದರೆ ನಮ್ಮ ತಂದೆ ತಂದೆ ಶಿಕ್ಷಕ ಸದ್ಗುರು ಈ ಮೂರು ರೂಪದಿಂದ ತಂದೆಯನ್ನು ನಾವು ನೆನಪು ಮಾಡಬೇಕು ಇಲ್ಲಿ ತಂದೆಯನ್ನು ನೆನಪು ಮಾಡಿದಾಗ ಅಲ್ಲೇ ನಮ್ದೇನು ಬರುತ್ತೆ ನಮ್ಮಿಂದ ಅಲ್ಲಿ ಸುಗಂಧ ಬರುತ್ತೆ ಸಮ್ಮುಖದಲ್ಲಿ ಇರ್ತೀವಿ ಅಂದರೆ ನಾವೆಲ್ಲ ಆತ್ಮಗಳು ಈ ಶರೀರದಿಂದ ಇಲ್ಲಿ ಪಾತ್ರವನ್ನು ಅಭಿನಯ ಮಾಡ್ತಿದ್ವಿ ಬಾಪ್ಕೋ ಹಮ್ಕೋ ಲೇ ಲೇನೆ ಆಯೇ ಹೇ ಹಂ ಪುರುಷಾರ್ಥ ಕರ್ತೆ ಹೇ ಬಾಪ್ ಲಗಾಯೆ ಬಾಪ್ ಕೋ ಯಾದ್ ಕರ್ತೆ ಕರ್ತೆ ಬಾಪ್ಕೆ ಪಾಸ್ ಚಲೇಜಾ ಜಾಯಂಗೆ ಬಾಬಾ ತಿಳಿಸ್ತಾ ಇದ್ದಾರೆ ಶಿವ್ ಬಾಬಾ ಬಂದಿರದೆ ನಮ್ಮನ್ನೆಲ್ಲರೂ ಕರೆದುಕೊಂಡು ಹೋಗ್ಲಿಕ್ಕಾಗಿ ನಾವು ಪುರುಷಾರ್ಥ ಮಾಡ್ತಿದ್ವಿ ತಂದೆಯೊಂದಿಗೆ ಯೋಗವನ್ನು ಜೋಡಿಸ್ಬೇಕು ಅಂತ ತಂದೆಯನ್ನು ನೆನ್ ಮಾಡ್ತಾ ಮಾಡ್ತಾ ನಾವು ಎಲ್ಲಿಗೆ ಹೋಗ್ಬೇಕು ತಂದೆ ಹತ್ರ ಹೋಗ್ಲಿಕ್ಕಾಗಿ ನಾವೆಲ್ಲರೂ ಪುರುಷಾರ್ಥವನ್ನು ಮಾಡ್ತಿದ್ದೀವಿ ಈ ಸನ್ಯಾಸಿ ಜೋ ಬಹುತು ಉತ್ತಮ ಹೋತೇ ತೋ ವಹ ಬಿ ಏಸೆ ಬೇಟೆ ಬೇಟೆ ಶೇಷ್ ಜೋಡ್ದೇತೇ ಕೆಲವು ಸನ್ಯಾಸಿಗಳು ಸಹ ಎಷ್ಟು ಉತ್ತಮರಿದ್ದಾರೆ ಅಂತಂದರೆ ಅವರು ಕುಳಿತು ಕುಳಿತಿದ್ದಂತಲೇ ಏನು ಮಾಡ್ಬಿಡ್ತಾರೆ शेरवन्ना ಬಿಡತರೆ ಅಂತ ಒಂದು ಸಾಧನಯನ ರೂಪ ಮಾಡತಾರೆ ಸಮೃತيه 함 ಆತ್ಮ ಜಾಕರ್ ಬ್ರಹ್ಮ ಮೇ ಲೀನ ಹೋ جائے گی۔ सर्वे मोक्ष ಅಥವಾ ಮುಕ್ತಿ ಕೇಳಿ ಪುರುಷತ್ کرتے ಹೇ ಕ್ಯೂಂಕಿ ಸಂಸಾರ ಮೇ ಬಹುತ್ ದುಃಖ ಹೇ. ಇಸನೆ ಮೋಕ್ಷ ಅಥವಾ ಮುಕ್ತಿ ಚಾಹತೆ ಹೇ. ಬಾಬಾ ತಿಡಸ್ತಾ ಇದರೆ ಅವರು ತಿಳ್ಕೊಳ್ತಾರೆ ಆತ್ಮ ಹೋಗಿ ಬ್ರಹ್ಮನಲ್ಲಿ ಏನಾಗುತ್ತೆ? ಲೀನ ಆಗುತ್ತೆ ಅಂತ. ಈಗ ಎಲ್ಲರೂ ಮೋಕ್ಷ ಅಥವಾ ಮುಕ್ತಿಗಾಗಿ ಎಲ್ಲರೂ ಏನು ಮಾಡ್ತಾ ಇದ್ದಾರೆ ಇಲ್ಲಿ ದುಃಖ ಅಶಾಂತಿ ಇರುವ ಕಾರಣ ಮುಕ್ತಿಯನ್ನು ಅಥವಾ ಮೋಕ್ಷವನ್ನು ಪಡ್ಕೊಳ್ಳಿಕ್ಕಾಗಿ ಪುರುಷಾರ್ಥ ಮಾಡ್ತಿದ್ದಾರೆ ಏಕೆಂದರೆ ಜಗತ್ತಿನಲ್ಲಿ ಸಂಸಾರದಲ್ಲಿ ಭಾಳಷ್ಟು ದುಃಖ ಇದೆ ಅಂತಾರೆ ಬಾಬಾ ಅದರಿಂದ ಮೋಕ್ಷ ಅಥವಾ ಮುಕ್ತಿಯನ್ನು ಬಯಸ್ತಾರೆ ಮುನ್ಹುಂಕು ಇಹ ಮಾಲೂಮ್ ನ ಹಿರ ಹತಾ ಹೀಕಿ ದುನಿಯಾ ಕ ಚಕ್ರ ಫೇರ್ತಾ ಅಮರ ಪಾಟ್ ಜರ್ ಅವಿನಾಶಿ ಹೋನಾ ಚಾಯೇ ಬಾಬಾ ತಿಳಿಸ್ತಿದರೆ ಅವರಿಗೆ ಗೊತ್ತೇ ಇಲ್ಲ ಈ ಜಗತ್ತಿನ ಚಕ್ರ ತಿರುಗುತ್ತೆ ಅಂತ ಅಂದರೆ ನಾವೆಲ್ಲ ಪಾತ್ರಧಾರಿಗಳೇ ಅವಶ್ಯವಾಗಿ ಪಾತ್ರವನ್ನು ಮಾಡ್ತೀವಿ ನಮ್ಮ ಪಾತ್ರ ಅವಿನಾಶಿಯಾಗಿದೆ ತುಮಾರಿ ಬುದ್ಧಿ ಜಿನ್ ಮೀಸಲ್ ಹೋ ನಿಚೆ ಜಿನ್ಕಿ ಕಹಾನಿ ಕಹತೆ ಏನ ಬೋಲ ಹಮ್ಕೋ ಕಾಮದು ನಹಿತು ಖಾಜಾಯಿಗೆ ಬಾಬಾ ತಿಳಿಸ್ತಿದರೆ ತಮ್ಮ ಬುದ್ಧಿ ಜಿನ್ನನ ತರಹ ಇರಬೇಕು ಅಂತಾರೆ ಬಾಬಾ ಜಿನ್ನನ ಕಥೆಯನ್ನ ಹೇಳ್ತಾರಲ್ವ ಜಿನ್ನ ಏನು ಹೇಳುತ್ತೆ ನನಗೆ ಕೆಲಸವನ್ನು ಕೊಡು ರಾಜನಿಗೆ ಹೇಳುತ್ತಲ್ವ ನನಗೆ ಕೆಲಸವನ್ನು ಕೊಡು ನೀನು ಕೆಲಸವನ್ನು ಕೊಟ್ಟಿಲ್ಲ ಅಂದರೆ ನಾನು ಇನ್ನೇನು ಮಾಡ್ಬಿಡ್ತೀನಿ ತಿಂದ ಹಾಕ್ಬಿಡ್ತೀನಿ ಅಂತ ಫಿರ್ ಉಸ್ಕೋ ಕಾಮದಿಯ ಸಿಡಿ ಚಡು ಅವ್ರು ಹೋತಾರು ಅವಾಗ ಆ ರಾಜ ಜಿನ್ನನಿಗೆ ಏನು ಮಾಡಿದ ಕೆಲಸವನ್ನು ಕೊಟ್ಟ ಯಾವ ಕೆಲಸವನ್ನು ಕೊಟ್ಟ ಏಣಿಯನ್ನು ಹತ್ತೋದು ಏಣಿಯನ್ನು ಹೇಳೆಯೋದು ತುಮ್ಕೋಬಿ ಬಾಪ್ ಕಹತೆ ಮೇರೆ ಸಾತ್ ಬುದ್ಧಿ ಯೋಗ್ಲಗಾವು ನಾಯ್ತು ಮಾಯಾ ಜಿನ್ನ ಖಾಜಾ ಹೇಗೆ ಬಾ ಈಗ ಬಾಬಾ ಹೇಳ್ತಾ ಇದ್ದಾರೆ ನಮಗೆ ಬಾಬಾ ಹೇಳ್ತಿದ್ದಾರೆ ನೀವು ಸಹ ಮಕ್ಕಳು ಏನು ಮಾಡ್ರಿ ನನ್ನೊಂದಿಗೆ ಬುದ್ಧಿ ಯೋಗವನ್ನು ಜೋಡಿಸ್ರಿ ಇಲ್ಲ ಅಂದರೆ ಮಾಯೆ ಎಂಬ ಜಿನ್ನ ನಿಮ್ಮನ್ನೇನಾಕ್ಬಿಡತ್ತೆ ತಿಂದಾಕ್ಬಿಡುತ್ತೆ ಮಾಯಾ ಹೇ ಜಿನ್ನ ಯೋಗ ಲಗಾನೆ ನೆಹಿ ದೇತಿ ಹೇ ಅಚ್ಚೆ ಹಚ್ಚೆ ಪೈಲ್ವಾನ್ ಬಹದೂರ್ ಹುಂಕು ಮಾಯಾ ಕಚ್ಚಾ ಖಜಾತೆ ಹೇ ಬಾಬಾ ತಿಳಿಸ್ತಾ ಇದ್ದಾರೆ ಮಾಯೆ ಅನ್ನೋದೊಂದು ಜಿನ್ನ ಇದ್ದ ಹಾಗೆ ಅದು ಏನು ಮಾಡುತ್ತೆ ಅಂದರೆ ಬಾಬಾನ ಜೊತೆಗೆ ಯೋಗವನ್ನು ಜೋಡಿಸ್ಲಿಕ್ಕೆ ಬಿಡೋದೇ ಇಲ್ಲ ಒಳ್ಳೊಳ್ಳೆ ಆ ಫೈಲ್ವಾನ್ ಶಕ್ತಿಶಾಲಿ ಇರುವಂತಹ ಮಕ್ಕಳನ್ನೇ ಮಾಯ ಏನು ಮಾಡ್ಬಿಡುತ್ತೆ ಹಸಿಯಾಗಿಯೇ ತಿಂದಾಕ್ಬಿಡುತ್ತೆ ಅಂತಾರೆ ಬಾಬಾ ತುಮ್ ಜಾಂತೇ ಓ ಬಾಬಾ ಸಿಗಲಾನೆ ಆಯಾ ಓ ಆಹೆ ಈಗ ನೀವೆಲ್ಲ ತಿಳ್ಕೊಂಡಿದ್ದೀರಲ್ವಾ ಹೇಗೆ ನಾವು ತಂದೆ ಜೊತೆ ಯೋಗವನ್ನು ಜೋಡಿಸ್ಬೇಕು ಹೇಗೆ ನಮ್ಮ ಪಾಪಗಳನ್ನು ವಿನಾಶ ಮಾಡ್ಕೋಬೇಕು ಅನ್ನೋ ಒಂದು ರಾಜ್ಯೋಗವನ್ನು ಕಲಿಸ್ಲಿಕ್ಕಾಗಿ ತಂದೆ ಬಂದಿದ್ದಾರಲ್ವ ಕಹತೆ ಬಜ್ಜೆ ಅಬ್ ಸಮ್ಮುಖ್ ಹ್ಞೂ ಮುಜೆ ಅಬ್ ಯಾದಕರು ನಹಿತು ಮಾಯಾ ಜಿನ್ನ ಕಾಜಿ ಬಾಬಾ ಹೇಳ್ತಿದ್ರೆ ಮಕ್ಕಳೇ ಈಗ ನಾನು ಸಮ್ಮುಖದಲ್ಲಿ ಬಂದಿದ್ದೀನಿ ಸಮ್ಮುಖದಲ್ಲಿ ಅಂದರೆ ನೀವೀಗ ಏನು ಮಾಡ್ರಿ ನನ್ನ ನೆನ್ಪು ಮಾಡ್ರಿ ಇಲ್ಲ ಅಂತಂದರೆ ಮಾಯಿ ಎಂಬ ಜಿನ್ನ ನಿಮ್ಮನ್ನು ತಿಂದಾಕ್ಬಿಡುತ್ತೆ ಅಂತಾರೆ ಬಾಬಾ ಯಾ ಕಾಮ್ ದಿಯಾ ಜಾತಾ ಹೇ ತುಮಾರಾ ತುಮಾರಾಹಿ ಕಲ್ಯಾಣ್ ಕೇಳಿಯೇ ತುಮ್ ವಿಶ್ವಕ್ಕೆ ಮಾಲೀಕ ಬನ್ ಹೆಂಗೆ ಶಿವ್ ಬಾಬಾ ನಮಗೆ ಈಗ ಏನು ಮಾಡಿದರೆ ಕೆಲಸವನ್ನು ಕೊಟ್ಟಿದ್ದಾರೆ ಯಾವ ಕೆಲಸ ತಂದೆಯನ್ನು ನಿರಂತರವಾಗಿ ನೆನಪು ಮಾಡುವಂತಹ ಕೆಲಸ ಆ ತಂದೆಯನ್ನು ನೆನಪು ಮಾಡೋ ಮಾಡೋದ್ರಿಂದ ಅದರಲ್ಲಿ ಕಲ್ಯಾಣ ಇದೆ ಅಂತಾರೆ ಬಾಬಾ ತಾವು ಇಡೀ ವಿಶ್ವಕ್ಕೇನಾಗ್ಬಿಡ್ತೀರಿ ಮಾಲೀಕರಾಗ್ತೀರಿ ಕೋ ಆತ್ಮ ಸಮಜ ಶರೀರಕ ಬಾನ್ ಚೋಡ್ದೇ ನಾಹೆ ಸನ್ಯಾಸಿ ಮಾನ ದೇಹ ಸಬ್ ಸನ್ಯಾಸ ಬಾಕಿ ಕೋ ಆತ್ಮ ಸಮಾಜ ನಾಹೆ ಬಾಬಾ ತಿಳಿಸ್ತಿದರೆ ತಮ್ಮನ್ನು ತಾವು ಆತ್ಮ ಅಂತ ತಿಳಿದು ಈ ಶರೀರದ ಬಾನವನ್ನು ತೆಗಿಬೇಕು ಅಂತಾರೆ ಬಾಬಾ ಸನ್ಯಾಸಿ ಅಂದರೆ ಏನು ಸನ್ಯಾಸ ಅಂದ್ರೆ ಯಾವ ಸನ್ಯಾಸ ದೇಹ ಸಹಿತವಾಗಿ ದೇಹದ ಎಲ್ಲದರಿಂದ ಸನ್ಯಾಸ ಬುದ್ಧಿಯ ಸನ್ಯಾಸ ಅಂತಾರೆ ಬಾಬಾ ಅದಕ್ಕೆ ತಮ್ಮನ್ನು ತಾವೀಗ ಆತ್ಮ ಅಂತ ತಿಳ್ಕೊಳ್ಬೇಕು ತುಂಬ ಜಾಂತೇವು ಜ್ಞಾನ್ ಅವರು ಯೋಗ ಬಲಸೆ ಬಾಬಾ ಅಂಕೋ ಸು ದೇವಿ ದೇವತಾ ಬನಾತೆ ಹೇ ಹೊರೆ ಹೇ ಯಾ ರಾಜ್ಯ ಯೋಗ ಹೇ ತೆಲ್ಲ ತಿಳ್ಕೊಂಡಿದಿರಿ ಜ್ಞಾನ ಮತ್ತು ಯೋಗ ಬಲದಿಂದ ತಂದೆ ನಮ್ಮನ್ನು ಏನು ಮಾಡ್ತಾರೆ ದೇವಿ ದೇವತೆಗಳನ್ನಾಗಿ ಮಾಡ್ತಾರೆ ಅಂತ ಈಗ ರಾಜ್ಯವು ರಾಜಧಾನಿಯು ಸ್ಥಾಪನೆ ಆಗ್ತಾ ಇದೆ ಇದು ರಾಜ್ಯೋಗ ಆಗಿದೆ ಯಾತೆ ಶಾಸ್ತ್ರೋಮ್ಮೆ ಹೇ ಪಾಂಡವ್ ಇತ್ನಾ ರಾಜ್ಯೋಗ ಸಿಖೆ ಫಿರ್ ಕ್ಯಾ ಹೂವ ಬಸ್ ಜಾಕರ್ ಗಲ್ ಗಲ್ಮರಿ ಬಾಬಾ ತಿಳಿಸಿದರೆ ಇದು ರಾಜ್ಯೋಗ ಆಗಿದೆ ಈ ಮಾತುಗಳು ಶಾಸ್ತ್ರಗಳಲ್ಲಿ ಇಲ್ಲ ಈಗ ಪಾಂಡವರು ರಾಜ್ಯೋಗವನ್ನು ಕಳುತರು ನಂತರ ಏನಾಯಿತು ಇಷ್ಟೊಂದೆಲ್ಲ ರಾಜ್ಯವನ್ನ ಯಾಕೆ ಕಲ್ತರು ನಂತರ ಏನಾಯ್ತು ನಂತರ ಹೋಗಿ ಎಲ್ಲ ಏನು ಮಾಡಿದರು ಲಾಸ್ಟಿಗೆಲ್ಲ ಯುದ್ಧ ಆಯಿತು ಪಾಂಡವರು ಕೋರವ್ರಿಗೆ ಯುದ್ಧ ಆಯಿತು ಪಾಂಡವರು ಗೆದ್ದರು ಅದು ಕೋರವರು ಸೋತರು ಆವಾಗ ಏನು ಮಾಡಿದ್ರು ಬೆಟ್ಟದ ತುದಿಗೆ ಹೋಗಿ ಕರೆಗೆ ಹೋದರು ಅಂತ ಹೇಳಿದರು ಫಿರ್ ಕೇಸೆ ಪತಾಪಡೆ ಪಡೆ ರಾಜ ಕೇಸೆ ಸ್ಥಾಪನೆ ಹೂವೆ ಮತ್ತು ಹೇಗೆ ಗೊತ್ತಾಯಿತು ನಂತರ ಹೇಗೆ ರಾಜಧಾನಿ ಸ್ಥಾಪನೆ ಆಯಿತು ಅಭಿನ್ ಬಾತುಕು ತುಂಬ ಹೋ ಬಾಪ್ಕ ಅತೇ ಅಜೆ ಯಾವುದು ಕೊರು ಅವ್ರ ಟ್ರಸ್ಟೇ ಬನ್ಕರ್ ಶ್ರೀಮತ್ ಪರ್ ಚಲೋ ಬಾಬಾ ತಿಳಿಸ್ತಾ ಇದ್ರೆ ಎಲ್ಲ ಮಾತುಗಳನ್ನ ಈಗ ನೀವೇನು ಮಾಡಿದ್ದೀರಿ ತಿಳ್ಕೊಂಡಿದ್ದೀರಿ ಇದನ್ನ ತಿಳಿಸ್ಕೊಡ್ಬೋದು ಬಾಬಾ ಹೇಳ್ತಿದ್ರೆ ಈಗ ನನ್ನ ನೆನ್ಪು ಮಾಡ್ರಿ ಮತ್ತೆ ನಿಮಿತ್ತರಾಗಿ ಶ್ರೀಮತದಂತೆ ನಡೀತಾ ಹೋಗ್ರಿ ಆರ್ಬಾತ್ಮೀ ರಾಯಾಲೇ ತೆರಹೋ ಬಚ್ಚೆ ಆದಿ ಕಿ ಶಾದಿ ಕರಾನಹೇ ಮಂತ್ಡಿ ಹಿ ಕರ್ತೇ ಹೇ ಹರ್ ಏಕಾ ಹಿಸಾಬ್ ಕಿತಾಬ್ ಅಲಗ್ ಜೈಸೆ ಜೈಸೆ ಜೋ ಬಚ್ಚೆ ಹೇ ಒಂದು ಕಾ ಹಿಸಾಬ್ ರಾಯಾದಿ ಜಾತಿ ಹೇ ಬಾಬಾ ತಿಳಿಸ್ತಾರೆ ಪ್ರತಿಯೊಂದು ಮಾತಿಯಲ್ಲೂ ಮಾತಿನಲ್ಲಿ ನೀವೇನು ಮಾಡ್ರಿ ತಂದೆಯಿಂದ ಸಲಹೆಯನ್ನು ತೆಗೆದುಕೊಡ್ರಿ ಅಂತಾರೆ ಬಾಬಾ ಈಗ ಮಕ್ಕಳು ಇತ್ಯಾದಿ ಏನು ಮದುವೆಯನ್ನು ಮಾಡಬೇಕಾ ಅವ್ರು ಒಪ್ಪೋದಿಲ್ವ ಅದಕ್ಕೆ ನೀವೇನು ಮಾಡ್ರಿ ಪ್ರತಿಯೊಬ್ಬರ ಲೆಕ್ಕಾಚಾರ ಅಂತೂ ಒಂದೇ ರೀತಿ ಇರಲ್ಲ ಭಿನ್ನ ಭಿನ್ನವಾಗಿರುತ್ತೆ ಹೇಗೆ ಹೇಗೆ ಮಕ್ಕಳಿರ್ತಾರೋ ಅದರ ಅನುಸಾರವಾಗಿ ಲೆಕ್ಕಾಚಾರ ಇರುತ್ತೆ ಅದಕ್ಕೆ ಸರಿಯಾಗಿ ಬಾಬಾ ಏನು ಮಾಡ್ತಾರೆ ಸಲಹೆಯನ್ನು ಕೊಡ್ತಾರೆ ಕೆಂಗೆ ಬಚ್ಚೋಕು ಶಾದಿ ಖರಾನಿ ಕರು ಪೈಸ ತುಮಾರೇ ಪಾಸ್ ಹೇತು ಮಕ್ಕನ್ ಬಲ್ ಬನಾವು ಮಾನ್ನ ಹಿ ಹೇ ಮಕ್ಕನ್ ಆದಿ ಬನಾಯಿ ಬಚ್ಚೋಕೆ ಶಾದಿ ಹಾದಿ ಕರ್ಕರ್ ಈ ಸಾಬ್ ಚುಕ್ ಕರು ಬಾಬಾ ನಮ್ಮ ಮಕ್ಕಳಿಗೆ ತಿಳಿಸ್ತಾ ಇದ್ದಾರೆ ಹೇಳ್ತಾರೆ ಮಕ್ಕಳು ಇತ್ಯಾದಿ ಮಕ್ಕಳನ್ನು ಮದುವೆ ಇತ್ಯಾದಿಯನ್ನು ಮಾಡಬೇಕಾ ಬಲೆ ಮಾಡಿರಿ ಪೈಸ ನಿಮ್ಮ ಹತ್ರ ಇದೆಯಾ ಮನೆಗನ್ನು ಕಟ್ಟಬೇಕಾ ಕಟ್ಟಿರಿ ಇದರಲ್ಲಿ ಬಾಬಾ ಯಾವುದೇ ಇದನ್ನು ಮಾಡೋದಿಲ್ಲ ಮನೆಯನ್ನು ಮಾಡ್ತೀರಾ ಮಕ್ಕಳ ಮದುವೆ ಮಾಡ್ತೀರಾ ಮಾಡ್ರಿ ಆದರೆ ಎಲ್ಲ ಲೆಕ್ಕಾಚಾರವನ್ನು ಏನು ಮಾಡಿಕೊಡ್ರಿ ಚುಕ್ತ ಮಾಡಿಕೊಡ್ರಿ ಅಂತಾರೆ ಅವು ಸಂಜುತ್ತೆ ಕೋನು ಅಚ್ಚ ಪದಪಾಸಕ್ತೇ ಈಗ ತಿಳ್ಕೊಬೋದು ಯಾರು ಒಳ್ಳೆ ಪದವಿಯನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಕಿತ್ತ ಡಿಫಿಕಲ್ಟ್ ಹೇ ಇಸ್ಮೆ ಬಡೇ ದೂರ ದೇಶ ಬುದ್ಧಿ ಚಾಯೆ ಬಾಬಾ ತಿಳಿಸ್ತಿರ್ತದೆ ಇಷ್ಟು ಏನಿದೆ ಡಿಫಿಕಲ್ಟ್ ಇದೆ ಇದರಲ್ಲಿ ಬಾಬಾ ಹೇಳ್ತಿದ್ರೆ ನಾವು ಒಳ್ಳೆಯ ಪದವಿಯನ್ನು ಪಡ್ಕೊಳ್ಬೇಕಂತಂದರೆ ಬಾಬಾ ಹೇಳ್ತಾರೆ ದೂರ ದೇಶಿ ಬುದ್ಧಿಯವರಾಗಬೇಕು ಅಂದರೆ ವಿಶಾಲ ಬುದ್ಧಿಯವರು ದೂರ ದೇಶಿ ಬುದ್ಧಿಯವರಾಗಬೇಕು ರಾಜ್ಯ ಈ ಪಾನಿ ಹಿ ಬಾತೆ ತೊಡಿ ಈಗ ರಾಜ್ಯ ಪದವಿಯನ್ನು ಪಡ್ಕೊಳ್ಳೋದಂದ್ರೆ ಏನು ಕಡಿಮೆ ಮಾತಾ ಜಬ್ತಕ್ಕ ಕಾಮ ಕಲಾ ಶೋಚಾಯಿ ಬಚ್ಚೆ ಆದಿಕ ಹಿಸಾಬ್ ಚುಕ್ತ ಚೂಟ್ಕರು ಚುಟಿ ಕರು ಕೊಬ್ ಹೇ ಖರ್ಜು ಹೇ ವಾತೋ ಪೆಹಲೆ ಹೋತಾರೋ ಬಾಬಾ ನಮ್ಮ ಮಕ್ಕಳಿಗೆ ತಿಳಿಸ್ತಿದಾರೆ ಎಲ್ಲಿಯ ತನಕ ಎಲ್ಲವೂ ಸಮಾಪ್ತಿ ಆಗುತ್ತೆ ಆಗ ಮಕ್ಕಳು ಇತ್ಯಾದಿ ಏನೆಲ್ಲ ಲೆಕ್ಕಾಚಾರ ಇದೆ ಆ ಎಲ್ಲವನ್ನ ಏನು ಮಾಡ್ರಿ ಚುಕ್ತ ಮಾಡಿಕೊಡ್ರಿ ಅಂತಾರೆ ಬಾಬಾ ಯಾರ್ಯಾರ ಜೊತೆಗೆ ಏನೇನು ಲೆಕ್ಕಾಚಾರ ಇದೆ ಸಾಲ ಇತ್ಯಾದಿ ಏನಾದರೂ ಇದ್ದರೆ ಅದನ್ನೆಲ್ಲ ಮೊದಲೇ ಈಗ ಏನು ಮಾಡಿಕೊಡ್ರಿ ಎಲ್ಲ ಇಳಿಸ್ಕೊಡ್ರಿ ಅಂತಾರೆ ಬಾಬಾ ಯಹ ಸಮಾಜನಿಕಿ ಬಾತು ಹೇ ಕನ್ಯೆ ಹುಂಕು ಕೋಯಿ ಭೋಜನ ಹೋತಾಹೇ ಕ್ರಿಯೇಟರ್ಗೋ ಸಬ್ ಕಾಮ್ ಕಲಾಸ್ ಕನ್ನಹೇ ಬಾಬಾ ಮಕ್ಕಳಿಗೆ ತಿಳಿಸಿದರೆ ಇವೆಲ್ಲ ತಿಳ್ಕೊಳ್ಳುವಂಥ ಮಾತು ಅಂದರೆ ಕನ್ಯರಿಗೆ ಯಾವುದೇ ರೀತಿ ಏನಿರೋದಿಲ್ಲ ಜವಾಬ್ದಾರಿ ವರೆ ಅನ್ನೋದಿರೋದಿಲ್ಲ ಯಾರು ರಚಯಿತ ಆಗಿರ್ತಾರೆ ಯಾರು ಜನ್ಮವನ್ನು ಕೊಟ್ಟಿರ್ತಾರೆ ಅವರಿಗೆಲ್ಲ ಕೆಲಸ ಅವ್ರ ಮೇಲೆ ಇರುತ್ತೆ ಅದಕ್ಕೆ ಅವರಿಗೆ ಎಲ್ಲ ಕೆಲಸವನ್ನು ಮಾಡಬೇಕಾಗುತ್ತೆ ಫಿರ್ ಬಾಬಾ ವಾರಿಸ್ ಬಂದಿಸೋಕೆಂಗೆ ಮಾಯಾ ಬಿ ಅಚ್ಚೆ ರೀತಿ ಕಟ್ಟ ಕಯೇಂಗೆ ಪರಂತು ತುಮಿಹ ಸಮಜುತ್ತೇವೋ ಬಾಬಾ ತೋ ಬಹುತ ಮೀಟಾಯ ಬಾಬಾ ನಮ್ಮ ಮಕ್ಕಳಿಗೆ ಇದ್ದಾರೆ ಈಗ ನಾವು ತಂದೆಯನ್ನು ಏನು ಮಾಡ್ಕೋಬೇಕು ವಾರಸುದಾರರನ್ನಾಗಿ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇದೆ ಮಾಯೆಯನ್ನು ಸಹ ಬಹಳ ಒಳ್ಳೆ ರೀತಿಯಿಂದ ನಮಗೇನು ಮಾಡ್ತಾ ಇರುತ್ತೆ ಸತಾಯಿಸ್ತಾ ಇರುತ್ತೆ ಆದರೆ ತಾವೆಲ್ಲ ತಿಳ್ಕೊಂಡಿದ್ದೀರಲ್ವ ಭಗವಂತ ಇಷ್ಟು ಮಗುಧರ ಇದ್ದಾರೆ ನಮ್ಮ ತಂದೆ ಇಷ್ಟು ಮಧುರ ಇದ್ದಾರೆ ಸಬ್ಕೋ ಪವಿತ್ರ ಬನಾಯಿ ವಾಪಸ್ ಜಾನೆ ಆಯೇ ಹೇ ಎಸೆ ಬಾಪು ಮೇತೋ ಬಹುತೋ ನಾಯಿ ಬಾಬಾ ನಮ್ಮ ಮಕ್ಕಳಿಗೆ ತಿಳಿಸ್ತಾ ಇದ್ದಾರೆ ಈಗ ಎಲ್ಲರನ್ನ ಪವಿತ್ರರನ್ನಾಗಿ ಮಾಡಿ ವಾಪಸ್ ಕರ್ಕೊಂಡು ಹೋಗ್ಲಿಕ್ಕಾಗಿ ತಂದೆ ಬಂದಿದ್ದಾರೆ ಅಂದ ಮೇಲೆ ಇಂತಹ ತಂದೆ ಮೇಲೆ ಎಷ್ಟೊಂದು ಬಹಳ ಪ್ರೀತಿ ಇರಬೇಕು ಮೀಟಿ ಚೀಜ್ ಏನು ಸತ್ತ ಮೇ ಅಪಾರ ಸುಖ ಹೇ ಸ್ವರ್ಗ ಸ್ವರ್ಗಕ್ಕೂ ಸಬ್ ಯಾದ ಕರ್ತೇ ಹೇ ಕೊಯ್ ಮಾರ್ತಾ ತೋ ಕಹತೆ ಸ್ವರ್ಗ ಫದಾರ ಸತ್ಯುಗದಲ್ಲಿ ನೋಡ್ರಿ ಅಪಾರವಾದಂಥ ಸುಖ ಇರುತ್ತೆ ಅದರಿಂದ ಸ್ವರ್ಗವನ್ನು ಎಲ್ಲರೂ ಸಹ ಏನು ಮಾಡ್ತಾರೆ ನೆನ್ಪು ಮಾಡ್ತಾರೆ ಯಾರಾದರೂ ಶರೀರವನ್ನು ಬಿಟ್ರಂದ್ರೆ ಹೇಳ್ತಾರಲ್ವ ಸ್ವರ್ಗಸ್ಥರಾದರು ಸ್ವರ್ಗಕ್ಕೆ ಹೋದರು ಅಂತ ಕನ್ನ ಮೀಠಾ ನಾಮ ಹೇ ಜೋ ಪಾಸ್ಟ್ ಹೋಗುತ್ತಾ ಹಾಕಿ ಭಕ್ತಿ ಮಾರ್ಗ ಮೇ ನಾಮತಾ ಹೋಡ್ರಿ ಇಷ್ಟು ಮಧುರವಾದಂಥ ಹೆಸರಲ್ವ ಸ್ವರ್ಗ ಅನಂತನೋದು ಏನೆಲ್ಲ ಹಾಗಿದ್ದೇನೋ ಅದನ್ನು ಭಕ್ತಿ ಮಾರ್ಗದಲ್ಲಿ ಅದನ್ನು ಮಾಡ್ತಾರೆ ಅಲ್ಲಿ ಹೆಸರು ಪ್ರಸಿದ್ಧಿ ಇರುತ್ತೆ ಸತ್ಯಗೋತ್ರೇತ್ರ ಮೇತು ಯಾವತೆ ನೈಹೋತೆ ತೋ ಬಾಬಾ ನೆ ಜಿ ಕಾ ಕಾಮೇ ಕೋ ಆತ್ಮ ಸಮಜ ಮು ನೈತು ಮಾಯಾರೂಪಿ ಜಿನ್ನ ಕಾ ಕಾಜಿಕ ಬಾಬಾ ತಿಳಿಸಿದರೆ ಸತ್ಯ ತ್ರೈತ್ರಯುಗದಲ್ಲಿ ಈ ರೀತಿ ಯಾವುದೇ ಮಾತು ಇರೋದಿಲ್ಲ ಅಂತಾರೆ ಬಾಬಾ ಇಲ್ಲಿ ಬಾಬಾ ನಮಗೆ ಜಿನ್ನನ ತರಹ ನಮ್ಮ ಮಕ್ಕಳಿಗೆ ಏನು ಮಾಡ್ತಿದ್ದಾರೆ ಸಂಗಮಯುಗದಲ್ಲಿ ಕೆಲಸವನ್ನು ಕೊಡ್ತಿದ್ದಾರೆ ಯಾವ ಕೆಲಸ ಕೊಡ್ತಿದ್ದಾರೆ ಬಾಬಾ ನಮ್ಮ ಮಕ್ಕಳಿಗೆ ತಮ್ಮನ್ನು ಅಥವಾ ಆತ್ಮ ಅಂತ ತಿಳಿದು ನಿರಂತರವಾಗಿ ತಂದೆಯನ್ನು ನೆನ್ಪು ಮಾಡಬೇಕು ಅಂತಾರೆ ಇಲ್ಲ ಅಂದರೆ ಮಾಯಾರೂಪಿ ಜಿನ್ನ ನಿಮ್ಮನ್ನೇನು ಮಾಡಿಬಿಡುತ್ತೆ ತಿಂದಾಕ್ ಬಿಡತ್ತೆ ಯಾತ್ ಪಡೆ ಆತ್ಮ ನಿಶ್ಚಯ ಕರ್ ಬಾಪಕ್ಕೂ ಯಾತ್ ಕರ್ನಾ ಹೇ ಯ ಶರೀರ ನಿರ್ವಹ ಅರ್ಥ ಕರ್ಮತೋ ಕರ್ನಾಹೀ ಹೇ ಆಟ್ ಗಂಟಾ ತೋ ಶರೀರ ನಿರ್ವಹಿಕೆಯಲ್ಲಿ ಹೆಚ್ಚಾಯಿ ಕ್ಯೂಕಿ ತುಂಬ ಕರ್ಮಯೋಗಿ ಹೋ ಬಾಬಾ ನಮ್ಮ ಮಕ್ಕಳಿಗೆ ತಿಳಿಸ್ತಾ ಇದ್ದಾರೆ ತಂದೆಯನ್ನ ಎಂಟು ಮಾಡಬೇಕು ಆತ್ಮ ಅಂತ ನಿಶ್ಚಯ ಮಾಡ್ಕೊಂಡು ತಂದೆಯ ನೆಂಟ್ ಮಾಡ್ರೆ ಶರೀರ ನಿರ್ವಹ ಅರ್ಥವಾಗಿ ಕರ್ಮ ಅಂತೂ ಮಾಡಲೇಬೇಕು ಎಂಟು ಗಂಟೆ ಶರೀರ ನಿರ್ವಾರ್ಥವಾಗಿ ನೀವು ಮಾಡ್ರಿ ಏಕೆಂದರೆ ತಾವೆಲ್ಲ ಕರ್ಮಯೋಗಿಗಳಾಗಿದ್ದೀರಿ ಅಂತಾರೆ ಬಾಬಾ ಕರ್ಮಯೋಗಿಗಳಾಗಿದ್ದರೆ ಅದನ್ನು ಮಾಡಬೇಕು ಆದರೆ ಪುರುಷಾರ್ಥವನ್ನು ಮಾಡಿರಿ ಅಂತರ ಬಾಬಾ ಆಟ ಗಂಟೆ ಪುರುಷಾರ್ಥ ಪುರುಷಾರ್ಥಕ್ಕೆ ಲೇನಿಕಾಲು ಅಪ್ನೆ ಕೋ ಏಸ ಸಮಜೋ ಬಸ್ ಅಂಬಾಬೇ ಬಂದೆಯೇ ಯಾ ಶರೀರ ತೋ ಪುರಾಣ ಹೇ ಇಸ್ಮೆ ಮೊಮ್ಮತ್ ಮಿಟ ದೇನಾ ಹೇ ಮಿಟ್ ಜಾನಾ ಹೇ ಬಾಬಾ ನಮ್ಮ ಮಕ್ಕಳು ಹೇಳ್ತಿದ್ದಾರೆ ಎಂಟು ಗಂಟೆ ತಮ್ಮ ಪುರುಷಾರ್ಥಕ್ಕಾಗಿ ತಮ್ಮ ಸಮಯವನ್ನು ತೆಗಿರಿ ಅಂತಿರ ಬಾಬಾ ತಮ್ಮನ್ನು ಈ ರೀತಿ ತಿಳ್ಕೊಡ್ರಿ ನಾನು ಆತ್ಮ ನಾನು ಪರಮಾತ್ಮನ ಮಗು ಆಗಿದ್ದೀನಿ ಇದು ಹಳೇ ಶರೀರ ಆಗಿದೆ ಈ ಹಳೆ ಶರೀರದಿಂದ ನಮ್ಮ ಮಮತ್ವವನ್ನು ತೆಗಿಬೇಕು ಮಿಟಾತಿ ಮಿಟಾತಿ ಯಾತ್ ಕರ್ತೆ ಕರ್ತೆ ಹಗರ್ ಕಿಸ್ಕ ಮಮತ್ ರಹಗಯತು ರಾಜ್ಯ ಭಾಗ್ಯ ಪಾನೈಸ ಕೆಂಗೆ ತಂದೆಯನ್ನು ನೆನ್ಪು ಮಾಡ್ತಾ ಮಮತ್ವವನ್ನು ತೆಗೆತ ತೆಗಿತಾ ತಂದೆ ನೆನ್ಪು ಮಾಡ್ತಾ ಒಂದು ವೇಳೆ ಯಾವುದ್ರಾದ್ರಲ್ಲೂ ಮಹತ್ವ ನಾವು ಸಿಕ್ಕಾಕೊಂಡ್ವಿ ಮೋಹದಲ್ಲಿ ಒಳಗೆ ಹೋಗ್ಬಿಟ್ವಿ ಅಂತಂದರೆ ರಾಜ್ಯ ಭಾಗ್ಯ ಸಿಗೋದಿಲ್ಲ ಪಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ವಿಶ್ವಕ ಮಾಲೀಕ ಬನ್ನಿ ಮೇ ಮೆಹನತ್ ಛಾಯೆ ಬಾಬಾ ತಿಳಿಸ್ತಿದ್ದರೆ ವಿಶ್ವದ ಮಾಲೀಕರಾಗೋದ್ರಲ್ಲಿ ಪರಿಶ್ರಮವನ್ನು ಪಡಬೇಕು ಬಾಬಾ ಹಾಯಾ ಹೇ ದುಃಖ ಧಾಮ್ಸೇ ಲಿಬರೇಟ್ ಕರ್ ಜಾನೆ ಇಸಿಲಿ ಉನ್ಕು ಲಿಬರೇಟರ್ ಅವರ ಗೈಡ್ ಪತಿ ತುಪ್ಪವನ್ ಹೇ ಪಂಡಾ ಬಿಹೆ ತಂದೆ ಬಂದಿದರೆ ದುಃಖ ಧಾಮದಿಂದ ಮುಕ್ತ ಮಾಡಿ ಕರ್ಕೊಂಡು ಹೋಗಲಿಕ್ಕೆ ಅದರಿಂದ ಆ ತಂದೆಗೆ ಮುಕ್ತಿ ಮಾರ್ಗದರ್ಶಕ ಪತಿತ ಪಾವನ ಅಂತ ಹೇಳಿ ಹೇಳಲಾಗತ್ತೆ ಸಮಜಾನ ಹೇ ರಾವಣ್ ರಾಜಕ ವಿನಾಶ್ ಅವ್ರ ರಾಜಕೀಯ ಸ್ಥಾಪನಾ ಕರ್ಣೆ ಬಾಪ್ಕೋ ಹಣ ಪಡ್ತಾಹೆ ಬಾಬಾನ ಮಕ್ಕಳಿಗೆ ತಿಳಿಸ್ತಾ ಇದ್ದಾರೆ ಈಗ ತಿಳ್ಕೋಬೇಕು ಇದು ಏನಾಗಿದೆ ರಾವಣನ ರಾಜ್ಯ ಅಂದರೆ ವಿನಾಶ ಮತ್ತು ರಾಮರಾಜ್ಯದ ಸ್ಥಾಪನೆ ಅಂತಂದರೆ ತಂದೆಯೇ ಬರಲೇಬೇಕಾಗತ್ತೆ ವ ಶಾಂತಿ ಕೀ ಸ್ಥಾಪನಾ ಕರ್ತೇ ಉನಕ್ಕೆ ಜೋ ಮದ್ಗಾರ್ ಬಂತೇ ಹೇ ಉನ್ಕೋ ಪೀಸ್ ಪ್ರೈಸ್ ಮಿಲ್ತಿ ಹೇ ಬಾಬಾ ಹೇಳ್ತಿದರೆ ಈಗ ಆ ತಂದೆ ಬಂದು ಶಾಂತಿಯನ್ನು ಸ್ಥಾಪನೆ ಮಾಡ್ತಾರೆ ಯಾರು ಶಾಂತಿ ಸ್ಥಾಪನೆ ಮಾಡೋದರಲ್ಲಿ ತಂದೆ ಕಾರ್ಯದಲ್ಲಿ ಮಕ್ಕಳು ಸಹಯೋಗ ಕೊಡ್ತಾರೆ ಅಂಥವ್ರಿಗೆ ಏನಾಗುತ್ತೆ ಶಾಂತಿಯ ಫ್ರೈಸ್ ಸಿಗುತ್ತೆ ಅಂತಾರೆ ಬಾಬಾ ಸ್ವೀ ಶಾಂತಿ ಸ್ಥಾಪನೆ ಕರ್ನೆ ವಾಲೆ ಹಿ ಪೀಸ್ಫುಲ್ ರಾಜ್ ದೇತೆ ಹೇ ವೈ ಮೋಸ್ಟ್ ವೆಲ್ವೆಡ್ ಬಾಬಾ ಹೇ ಜೋ ಅಮ್ಕೋ ಕಲ್ಪ ಕಲ್ಪ ವರ್ಷ ದೇತೆ ಹೇ ಜನ ಶ್ರೀಮತ್ ಪರ್ ತೋ ಶ್ರೇಷ್ಠ ಬನೆಗೆ ಈಗ ಶಾಂತಿಯನ್ನು ಸ್ಥಾಪನೆ ಮಾಡುವಂತಹ ತಂದೆ ಶಾಂತಿದಾತ ತಂದೆ ನಮ್ಮ ಮಕ್ಕಳಿಗೆ ರಾಜ್ಯವನ್ನು ಕೊಡುತ್ತಾರೆ ಅಂತ ಅತಿ ಪ್ರಿಯವಾದಂತಹ ತಂದೆ ನಮಗೆ ಕಲ್ಪ ಕಲ್ಪವು ಏನು ಮಾಡ್ತಾರೆ ಆಸ್ತಿಯನ್ನು ಕೊಡ್ತಾರೆ ಆ ಆಸ್ತಿಯನ್ನು ಪಡ್ಕೊಳ್ಬೇಕಂದ್ರೆ ಎಷ್ಟು ಸಾಧ್ಯವಷ್ಟು ಶ್ರೀಮತದಂತೆ ನಡೆದಾಗ ತಾವು ಶ್ರೇಷ್ಠರಾಗ್ತೀರಾ ಅಂತಾರೆ ಬಾಬಾ ತುಮ್ ಜಾಂತೇವು ಶ್ರೀ ಶ್ರೀ ಸೇ ಹಂ ಶ್ರೀ ಲಕ್ಷ್ಮಿ ಶ್ರೀ ನಾರಾಯಣ್ ಬಂತೇ ಹೇ ತಮಗೆಲ್ಲರಿಗೂ ಸಹ ಗೊತ್ತಿದೆ ಅಲ್ವಾ ಶ್ರೇಷ್ಠಾತಿ ಶ್ರೇಷ್ಠ ಅಂತಂದರೆ ನಾವೇ ಶ್ರೀಲಕ್ಷ್ಮಿ ನಾರಾಯಣ ಆಗ್ತೀವಿ ಇಕ್ಕಿ ಜನ್ಮಕ್ಕೆ ಸೂರ್ಯವಂಶಿ ಚಂದ್ರವಂಶಿ ರಾಜಧಾನಿ ಸ್ಥಾಪನೆ ಹೋರೇಹೆ ಇಪ್ಪತ್ತೊಂದು ಜನ್ಮಕ್ಕಳಿಗಾಗಿ ಸೂರ್ಯವಂಶಿ ಚಂದ್ರವಂಶದ ರಾಜಧಾನಿ ಸ್ಥಾಪನೆ ಆಗುತ್ತೆ ಅಂತಾರೆ ಬಾಬಾ ಒಳ್ಳೆಯದು ಮೀತೆ ಮೀಥೆ ಸಿಖಿಲತೆ ಬಚ್ಚಂ ಪ್ರತಿ ಮಾತ್ ಪಿತಾ ಭಾಪ್ತಾದ ಕಾಯ್ದ್ ಪ್ಯಾರ್ ಗುಡ್ ಮಾರ್ನಿಂಗ್ रूहानी बाप की रूहानी बच्चों को नमस्ते हम रूहानी बच्चों की रूहानी बाप दादा को याद प्यार और गुड मॉर्निंग और नमस्ते 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 धारणा के लिए मुख्य सर, दूरंदेशी बन कर्म बंधन को समाप्त करना है कोई भी इस किताब व कर्ज है तो उसे उतर अलक अलका बन वारिस बन जाना है ಧಾರಣೆ ಮಾಡಿಕೊಳ್ಳಿಕ್ಕಾಗಿ ಫಸ್ಟ್ ಪಾಯಿಂಟ್ನಲ್ಲಿ ಬಾಬಾ ತಿಳಿಸ್ತಾ ಇದ್ದಾರೆ ದೂರಂದೇಶಿಯರಾಗಿ ಕರ್ಮ ಬಂಧನಗಳನ್ನು ಸಮಾಪ್ತಿ ಮಾಡಿಕೊಳ್ಬೇಕು ಯಾವುದೆಲ್ಲ ಲೆಕ್ಕಾಚಾರ ಸಾಲ ಇದ್ದರೆ ಅದನ್ನು ಭಾರವನ್ನು ಇಳಿಸ್ಕೊಳ್ಬೇಕು ಹಗುರರಾಗಿ ತಂದೆಯನ್ನು ವಾರಸುದಾರರಾಗಬೇಕು ದೂರಂದೇಶಿಯಾಗಿ ಕರ್ಮ ಬಂಧನವನ್ನು ಸಮಾಪ್ತಿ ಮಾಡಿ ಯಾವುದೆಲ್ಲ ಲೆಕ್ಕಾಚಾರ ಸಾಲ ಇದ್ದರೆ ಅದನ್ನು ಹೇಳಿಸಿಕೊಂಡು ಈಗ ಸಂಪೂರ್ಣ ಹಗುರ ಆಗಿ ತಂದೆಗೆ ವಾರಸುದಾರರಾಗಬೇಕು ಅಂತಾರೆ ಬಾಬಾ ತಂದೆ ಆಸ್ತಿಗೆ ವಾರಸುದಾರರಾಗಬೇಕು ಎರಡನೇ ಪಾಯಿಂಟ್ ಕರ್ಮ ಯೋಗಿ ಬನ್ ಕರ್ಮ ಭೀ ಸಾ ಸಾತ್ ಆಟ ಗಂಟಾ ಸ್ವಾಕೆ ಪುರುಷಾರ್ಥಮೆ ದೇನಹೆ ಸಬ್ಸೆ ಮಮ್ಮತ್ ಜರೂರ್ ಮಿಟಾನಾಹೆ ಎರಡನೇ ಪಾಯಿಂಟ್ನಲ್ಲಿ ಬಾಬಾ ತಿಳಿಸ್ತಾ ಇದ್ದಾರೆ ಕರ್ಮಯೋಗಿಯಾಗಿ ಕರ್ಮವನ್ನು ಮಾಡಬೇಕು ಜೊತೆ ಜೊತೆಗೆ ಎಂಟು ಗಂಟೆ ಸ್ವಪುರುಷಾರ್ಥದಲ್ಲಿ ತೊಡಗಬೇಕು ಎಲ್ಲದರಿಂದ ಮಮತ್ವವನ್ನು ಅವಶ್ಯವಾಗಿ ತೆಗಿಬೇಕು ಅಂತಾರೆ ಬಾಬಾ ಕರ್ಮಯೋಗಿಗಳಾಗಿ ಕರ್ಮವನ್ನು ಮಾಡಬೇಕು ಜೊತೆ ಜೊತೆಗೆ ಎಂಟು ಗಂಟೆ ಸ್ವಪುರುಷಾರ್ಥಕ್ಕಾಗಿ ಸಮಯವನ್ನು ಕೊಡಬೇಕಾಗಿದೆ ಎಲ್ಲದರಿಂದ ಮಮತ್ವವನ್ನು ತೆಗಿಬೇಕು ಅಂತಾರೆ ವರದಾನ ಪ್ರವೃತ್ತಿ ಮೇ ರೆಹೇ ಬಿ ಸಮರ್ಪಿತು ಸೇವಾ ಕೆ ಧೂನ್ ಮೇ ರೆಹೆನೇವಾಲೆ ಬಾಬ್ದಾದ ಕೆ ದಿಲ್ ತಿನ್ ಭವ ವರದಾನದಲ್ಲಿ ಬಾಬಾ ತಿಳಿಸ್ತಾ ಇದ್ದಾರೆ ಪ್ರವೃತ್ತಿಯಲ್ಲಿರುತ್ತ ಸಮರ್ಪಿತರಾಗಿ ಸೇವೆಯ ಗುಂಗಿನಲ್ಲಿ ಇರುವಂತಹ ಬಾಬ್ದಾದವರ ಹೃದಯ ಸಿಂಹಾಸನಧಾರಿಗಳಾಗಿ ವರಿದಾನದಲ್ಲಿ ಬಾಬಾ ತಿಳಿಸ್ತಿದ್ದರೆ ಪ್ರವೃತ್ತಿಯಲ್ಲಿ ಇರುತ್ತಾ ಸಮರ್ಪಿತರಾಗಿ ಸೇವೆಯ ಗುಂಗಿನಲ್ಲಿ ಇರುವಂತಹ ಬಾಬ್ದಾದವರ ಹೃದಯ ಸಿಂಹಾಸನಾಧಿಕಾರಿಗಳಾಗಿ ಜೋ ಬಚ್ಚೆ ಪ್ರವೃತ್ತಿ ಮೇ ಬಿ ಸಮರ್ಪಿತ ಹೇ ಉಂಕೆ ಸಹಯೋಗಸೆ ಸೇವಾ ಕಾ ರಕ್ಷ ಫಲಭೂತ ಹೋಗುತ್ತಾ ಹೇ ಯಾವ ಮಕ್ಕಳು ಪ್ರವೃತ್ತಿಯಲ್ಲಿ ಇರುತ್ತಾ ಸಮರ್ಪಿತರಾಗಿ ಆ ಸೇವೆಯ ಅಲ್ಲಿ ಸಹಯೋಗದಿಂದ ಸೇವೆ ಏನಾಗುತ್ತೆ ವೃಕ್ಷ ಫಲೀಭತ ಆಗುತ್ತೆ ಅಂತಾರೆ ಬಾಬಾ ಸಹಯೋಗ ಸಂಯೋಗಿ ವೃಕ್ಷಕ ಪಾನಿ ಬಂಚಾತಾಯ ತಂದೆ ಕಾರ್ಯಕ್ಕೆ ಸಹಯೋಗ ಆಗೋದಂದರೆ ವೃಕ್ಷಕ್ಕೆ ನೀರಾಗೋದು ಅಂತಾರೆ ಬಾಬಾ ಜಯಸಿ ವೃಕ್ಷಕ್ಕೂ ಪಾನಿ ಮಿಲ್ನೈ ಅಚ್ಚ ಫಲ್ ನಿಖಲ್ತಾಹೆ ಹೇಗೆ ವೃಕ್ಷಕ್ಕೆ ನೀರು ಸಿಕ್ತೋ ಅಂತಂದರೆ ಆ ವೃಕ್ಷ ಏನು ಮಾಡುತ್ತೆ ಎಷ್ಟು ಒಳ್ಳೊಳ್ಳೆಯ ಫಲವ ಕೊಡುತ್ತಲ್ವ ऐसे श्रेष्ठ सहयोगी आत्मा के सहयोग से वृक्ष फलेभूत होता है ये यार श्रेष्ठ सहयोगी आत्मा आवयोगद वृक्ष ऐन फलीभूत आगते बाबा ऐसा सेवा के धून में सदा रहने वाले प्रवृत्ति में रहते समर्पित हो चलने वाले बच्चे बाप दादा के तिल तक नशीन बनते हैं ಈ ರೀತಿ ಸೇವೆಯ ಗುಂಗಿನಲ್ಲಿ ಸದಾ ಇರುವಂಥವ್ರು ಪ್ರವೃತ್ತಿಯಲ್ಲಿರ್ತಾ ಸಮರ್ಪಿತ ಆಗಿ ನಡೆಯುವಂತಹ ಮಕ್ಕಳು ಬಾಬ್ದಾದವರ ಹೃದಯ ಸಿಂಹಾಸನ ಅಧಿಕಾರಿಗಳಾಗ್ತಾರೆ ಅಂತಾರೆ ಬಾಬಾ ಸ್ಲೋಗನ್ ಕಮ್ಸೆ ಕಮ್ ಸಮಯ ಮೇ ಸಂಕಲ್ಪಕ್ಕೂ ಮೂಡನೆ ಅವ್ರ ಬ್ರೇಕ್ ಲಗಾನೆ ಕಿ ಯುಕ್ತಿ ಸಿಗ್ಲು ತೋ ಬುದ್ಧಿ ಕಿ ಶಕ್ತಿ ವ್ಯರ್ಥ ನಹಿ ಜಾಸಕ್ತೆ ಬಾಬಾ ಸ್ಲೋಗನಲ್ಲಿ ತಿಳಿಸ್ತಿದರೆ ಕಡಿಮೆ ಕಡಿಮೆಯ ಸಮಯದಲ್ಲಿ ಸಂಕಲ್ಪಗಳನ್ನು ಬದಲಿಸಿ ಮತ್ತು ಸಂಕಲ್ಪಗಳಿಗೆ ಬ್ರೇಕನ್ನು ಹಾಕುವಂಥ ಯುಕ್ತಿಯನ್ನು ಕಲಿಯಿರಿ ಆಗ ಬುದ್ಧಿಯ ಶಕ್ತಿ ವ್ಯರ್ಥ ಆಗಲಿಕ್ಕೆ ಸಾಧ್ಯ ಇಲ್ಲ ಬುದ್ಧಿಯ ಶಕ್ತಿ ವ್ಯರ್ಥ ಆಗಬಾರ್ದಂದ್ರೆ ಕಡಿಮೆ ಕಡಿಮೆ ಸಮಯದಲ್ಲಿ ಸಂಕಲ್ಪಗಳನ್ನು ಬದಾಯಿಸಿ ಅಂದರೆ ನೆಗೆಟಿವ್ನಿಂದ ಪಾಸಿಟಿವ್ನಲ್ಲಿ ಬದಲಾಯಿಸಿ ವ್ಯರ್ಥ ಸಂಕಲ್ಪಗಳಿಗೆ ಬ್ರೇಕ್ ಹಾಕುವಂಥ ಯುಕ್ತಿಯನ್ನು ಕಲಿಯಿರಿ ಆಗ ಬುದ್ಧಿಯ ಶಕ್ತಿ ವ್ಯರ್ಥ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತಾರೆ ಬಾಬಾ ಒಳ್ಳೆಯದು ಓಂ ಶಾಂತಿ